வரமணிகளின் தேவ மௌளிய சரசி ஜாரிய கிரணதோழிய விரச்சிசித சிந்தூர வாழதி குணிவக்கும் தளத வரமணிகளின் தேவ மௌளிய சரசி ஜாரிய கிரணதோழிய விரச்சிசித சிந்தூர வாழதி குணிவக்கும் தளத கரிணி பாக்ரதியனிப்ப வதனத கரத பாஷத கரிணி பாக்ரதியனிப்ப வதனத கரத பாஷத மோதகத விஸ்தரத கணபதி கணபதி மாடமகு நிர்விக்னதாயகவ கணபதி மாடமகு நிர்விக்னதாயகவ ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತ ಕಥಾಮಂಜರಿಯ ವಾಚನ ವಾದನ ವ್ಯಾಖ್ಯಾನ ಮಾಲೆಯಲ್ಲಿ ನಿನ್ನೆ ಈ ದಿವಸ ನಾವು ಭೀಷ್ಮ ಜನನದಿಂದ ಪಾಂಡವರ ತಂದೆ ಪಾಂಡುವಿನ ಹಾಗೂ ದೊಡ್ಡಪ್ಪ ಧೃತರಾಷ್ಟ್ರ ಮತ್ತು ವಿದುರ ಇವರುಗಳ ಜನನದವರೆಗಿನ ಕಥೆಯ ಕೆಲವು ಮುಖ್ಯ ಪದ್ಯಗಳನ್ನು ಗಮನಿಸಿದೆವು. ಇನ್ನು ಮುಂದೆ ನೇರವಾಗಿ ಪಾಂಡವ ಜನನದ ಕಡೆಗೆ ಬರ್ತೀವಿ. ಕರ್ಣನ ಜನನವೂ ಆಯಿತು. ಪಾಂಡವ ಜನನದ ಪೂರ್ವದಲ್ಲಿ ಕೌರವರ ವಂಶ ಉತ್ಪತ್ತಿಯಾದದ್ದು, ಅಂದರೆ ದುರ್ಯೋಧನಾದಿಗಳ ಜನನದ ಹಿನ್ನೆಲೆಯನ್ನು ನಾವು ನೋಡಬಹುದು. ಅದಕ್ಕಾಗಿ ಗಾಂಧಾರಿಯ ಗರ್ಭ ಇತ್ಯಾದಿಗಳನ್ನೆಲ್ಲ ಕವಿ ತೆಗೆದುಕೊಂಡಿದ್ದಾನೆ. ಕವಿ ಮೂಲ ಮಹಾಭಾರತದ ಸ್ವಾರಸ್ಯವನ್ನು ಗಮನದಲ್ಲಿಟ್ಟುಕೊಂಡು ಪಂಪಾದಿಗಳ ರಚನೆಯನ್ನು ಗಮನಿಸಿಕೊಂಡು ತುಂಬ ಚೆನ್ನಾಗಿ ಸ್ವಂತಿಕೆಯನ್ನು ತೋರಿಸ್ತಾ ಬಂದಿರೋದಕ್ಕೆ ಈಗ ನಾವು ತೆಗೆದುಕೊಳ್ಳಲಿರ್ತಕ್ಕಂಥ ಕೃಷ್ಣದ್ವೈಪಾಯನರ ಅನುಗ್ರಹದಿಂದ ಧೃತರಾಷ್ಟ್ರನಿಗೆ ಸಂತಾನಕ್ಕೆ ಒಂದು ಅವಕಾಶ ಆದದ್ದನ್ನು ತೆಗೆದುಕೊಳ್ಳುವ ಪದ್ಯದಲ್ಲಿಯೇ ನೋಡಬಹುದು. ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯಲ ತೆಗಿದು ಕರಗಸವಲ ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯಲ ತೆಗಿದು ಕರಗಸವಲ ತಂದೆ ಬಾ ಧೃತರಾಷ್ಟ್ರವ ಕರೆದು ಕಟ್ಟೆ ಕಾಂತದಲ್ಲಿ ಕರೆದು ಕಟ್ಟೆ ಕಾಂತದಲ್ಲಿ ನಿನ್ನರಸಿಗನುಪಮ ಪುತ್ರ ಶತವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರ ಪಿಂಡಕವ ನಿನ್ನರಸಿಗನುಪಮ ಪುತ್ರ ಶತವಾಗು ಅವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರ ಪಿಂಡಕವ ಕುಮಾರವ್ಯಾಸನ ರೂಪಕ ರಚನಾ ಸಾಮರ್ಥ್ಯಕ್ಕೆ ಆರಂಭದಲ್ಲಿಯೇ ಒಂದು ಸೊಗಸಾದ ಕುಡಿ ನೋಡಿ. ಭರತಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯಲತೆಗಿದು ಕರಗಸವಲ. ಸೌಖ್ಯಲತೆ ಯಾವುದಿದೆ,
ಮೃದುಮಧುರವಾದ ಸುಖ ಅನ್ನುವ ಬಳ್ಳಿಗೆ ಮಕ್ಕಳಿಲ್ಲದ ಕೊರತೆ ಅನ್ನುವುದು ಗರಗಸ. ಗರಗಸ ಹೋಗ್ತಲೂ ಕುಯ್ಯುತ್ತೆ, ಬರ್ತಲೂ ಕುಯ್ಯುತ್ತೆ ಅಂತ. ಗಂಡ ಯೋಚನೆ ಮಾಡುವಾಗಲೂ ಕುಯ್ಯುತ್ತೆ, ಹೆಂಡತಿ ಯೋಚನೆ ಮಾಡುವಾಗಲೂ ಕುಯ್ಯುತ್ತೆ. ಮಕ್ಕಳಿದ್ದಲ್ಲಿ ಇಲ್ಲವಲ್ಲ ಅನ್ನುವ ಕೊರತೆ, ಮಕ್ಕಳಿಲ್ಲದಿದ್ದರೆ ಏನು ಅಂತ ಮಾಡ್ಕೊಳ್ಳುವಾಗಲೂ ಅದೇ ಕೊರತೆ ಬರುತ್ತೆ. ಅಂದರೆ ಸಮಾಧಾನ ತಂದುಕೊಳ್ಳುವಾಗಲೂ ಕೂಡ ಅದು ಇಲ್ಲ ಅನ್ನುವುದನ್ನೇ ಕೆದಕ್ಕೊಂಡು ಮಾಡುವಂಥದ್ದಾಗುತ್ತದೆ. ಜೊತೆಗೆ ಆ ಸೌಖ್ಯ ಲತೆಗೆ ಗರಗಸ, ಅದು ಲತೆಯಂತೆಯೇ ತೆಳ್ಳಗಿರುತ್ತೆ ಗರಗಸ, ಆದರೆ ಅದು ಮಾಡುವಂಥ ಕಠೋರತೆ, ಹೀಗೆ ನೋಡಿದಾಗ ಈ ರೂಪಕ ಎಷ್ಟು ಒರಿಜಿನಲ್ ಆಗಿರುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಕ್ರಕಚ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದೇ ಕನ್ನಡದಲ್ಲಿ ಗರಗಸ ಕರಗಸ ಅಂತ ಆಯಿತು. ಧೃತರಾಷ್ಟ್ರನಿಗೆ ಮಕ್ಕಳಿಲ್ಲ ಅನ್ನುವುದರ ಕೊರತೆ ಆಗಬಾರದು ಅಂತ ಕೃಷ್ಣದ್ವೈಪಾಯನ ವ್ಯಾಸರು ಅನುಗ್ರಹ ಮಾಡಿದರು, ಅವನಿಗೊಂದು ಮಂತ್ರೋಪದೇಶ ಮಾಡಿದರು ಅಂತ. ಇಲ್ಲಿ ಮತ್ತೆ ಕವಿ ಕೊನೆಯಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ ಅಂತ ಅನಿಸುತ್ತೆ. ಮಹಾಕವಿಗಳ ದೋಷೋದ್ಘಾಟನ ಆತ್ಮದೂಷಣ ಅಂತ ಆನಂದವರ್ಧನ ಹೇಳಿದ, ಆದರೂ ಕೂಡ ನನಗೆ ಎಷ್ಟು ಅಭಿಮಾನಾಸ್ಪದನಾದ ಕವಿಯಾದರೂ ಕೂಡ ಈವನ್ ಹೋಮರ್ ನಾಡ್ಸ್ ಅನ್ನುವಂತೆ ಕುಮಾರವ್ಯಾಸ ಆಲ್ಸೋ ತೊದಲ್ತಾನೆ ಅಂತ ಹೇಳಬೇಕಾಗತ್ತೆ. ಅವನು ವಾಗ್ಮಿ ಅಂಥವನಲ್ಲಿ ಕೂಡ ಒಂದು ಅಲ್ಲಿ ಇಲ್ಲಿ ಸ್ಖಾಲಿತ್ಯ ಬರುವಂಥದ್ದು. ಒಬ್ಬ ಮಗ ಅಜಯ್ಯ ಪರಾಕ್ರಮಿಯಾಗಲಿ ಅಂತ ಹೇಳಿದ್ದು ಅಂತ ವ್ಯಾಸರು ಹೇಳ್ತಾರೆ. ಆದರೆ ಇಲ್ಲಿ ಪುತ್ರ ಶತವತರಿಸುವುದು ಅಂತ ಹೇಳ್ದ. ನಿಜವೇ ಆಗಿದ್ದು ಅದೇನೆ, ಆದರೆ ಗಾಂಧಾರಿ ಗರ್ಭವನ್ನು ಭ್ರಂಶ ಮಾಡಿಕೊಳ್ಳದೇ ಇದ್ದರೆ ಅದಾಗ್ತಾ ಇರಲಿಲ್ಲ. ಮಾಡಿಕೊಂಡದ್ದಕ್ಕಾಗಿ ಬೈಯುವುದು ಬರುತ್ತೆ ಮುಂದೆ ವೇದವ್ಯಾಸರು. ಆದರೆ ಹೀಗೆ ಗರ್ಭ ಸ್ರಾವ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಗಾಂಧಾರಿ ತಂದುಕೊಂಡ್ರೆ ಅನುಕೂಲವಾಯಿತು ತನ್ನ ಆಲೋಚನೆಗೆ ಅಂತ ಪ್ರಶಂಸೆ ಮಾಡಬೇಕಾಗಿತ್ತು. ಹಾಗಾಗಿ ನೂರ್ವರ ಬಲದ ಒಬ್ಬ ಮಗ ಹುಟ್ಟುತ್ತಾನೆ ಅಂತ ಮೂಲ ವ್ಯಾಸರ ಒಂದು ರಚನಾ ಶಿಲ್ಪ. ಆದರೆ ಅದು ಅನರ್ಥವಾಯಿತು ಅನ್ನುವಂತೆ ಹೀಗೆ ನೋಡಿದಾಗ ಕುಮಾರವ್ಯಾಸನಲ್ಲಿ ಒಂದು ಸ್ವಲ್ಪ ಈ ರೀತಿಯಾದ ಸ್ಖಾಲಿತ್ಯ ಕಾಣಿಸುತ್ತೆ. ಇಂಥದ್ದು ಕಾಳಿದಾಸಾದಿಗಳಲ್ಲಿಯೂ ಕಾಣಿಸುತ್ತದೆ. ರಘುವಂಶದಲ್ಲಿ ಬಗೆ ಬಗೆಯ ರಾಜರುಗಳ ಸ್ವಯಂವರದ ವಿವರಗಳನ್ನು ಕೊಡ್ತಾ, ಸ್ವಯಂವರಕ್ಕೆ ಬಂದ ಅನೇಕ ರಾಜರುಗಳನ್ನು ಕುರಿತು ಇಂದುಮತಿಯ ಸ್ವಯಂವರದಲ್ಲಿ ಸುನಂದ ಅನ್ನುವಂಥ ಆಕೆಯ ಸಖಿ ವಿವರಣೆಯನ್ನು ಕೊಡ್ತಾ ಇರುವಾಗ ಮಥುರಾಪುರಿಯ ಶೂರಸೇನ ದೇಶದ ರಾಜನ ಬಗ್ಗೆ ಹೇಳ್ತಾ, ಕೃಷ್ಣ ಆಟ ಆಡಿದಂಥ ಯಮುನಾ ನದಿ ತೀರದ ಕಡೆಯಿಂದ ಬಂದವನು ಅನ್ನುವ ಮಾತು ಬಂದುಬಿಡುತ್ತೆ. ರಾಮನ ತಾತನ ಸ್ವಯಂವರ ಅದು, ಶ್ರೀರಾಮನ ತಂದೆ ದಶರಥ, ದಶರಥನ ತಂದೆ ಅಜ, ಅವನಿಗೆ ಮದುವೆ ಆಗಬೇಕಾದ ಸಂದರ್ಭದಲ್ಲಿಯೇ ರಾಮನ ಮುಂದಿನ ಅವತಾರದ ಬಾಲ್ಯದೇ ಕಥೆಯನ್ನು ತಂದು ಹೇಳ್ತಾ ಇದ್ದಾನೆ ಅಂತಂದರೆ ಇದು ಕಾಲ ವಿಪರ್ಯಾಸ ಮಾಡಿದ್ದಾಯ್ತಲ್ಲ. ಕುಮಾರವ್ಯಾಸ ದ್ರೌಪದಿ ಸ್ವಯಂವರದಲ್ಲಿ ಬುದ್ಧಲಿಂಗಿಗಳು ಎಲ್ಲ ಬಂದುಬಿಟ್ಟಿದ್ರು, ಲಿಂಗಾಯತರು ಬಂದುಬಿಟ್ಟಿದ್ರು, ಮತ್ತು ಬೌದ್ಧರು ಬಂದಿದ್ದರು ಅಂತ ಹೇಳಿದ್ದಾನೆ. ತನ್ನ ಕಾಲದ ಒಂದು ಆಸ್ಥಾನವನ್ನೇ ಅಲ್ಲಿ ತಂದಿಟ್ಟಿದ್ದಾನೆ. ದ್ರೌಪದಿ ಸ್ವಯಂವರ ಕಾಲದಲ್ಲಿ ವೀರಶೈವರು ಅಂತಿದ್ದರೆ, ವೀರ ವಿಷ್ಣುವರು ಅಂತಿದ್ದರೆ ಇಲ್ಲ, ಇದ್ದರೂ ಈ ರೀತಿಯಾದ ಲಿಂಗಧಾರಣೆ ಇತ್ತೆ, ಪ್ರಾಯಶಃ ಯಾರಾದರೂ ಹಾಗಿತ್ತು ಅಂತ ಕೂಡ ಪ್ರೂವ್ ಮಾಡಬಹುದು. ಆದರೆ ಬೌದ್ಧರಿದ್ದರು ಅಂತ ಏನಾದರೂ ಪ್ರೂವ್ ಮಾಡೋದಕ್ಕೆ ಸಾಧ್ಯವಾ? ಶಿವಭಕ್ತರು ಇದ್ದರೂ, ಶಿವ ಭಕ್ತಿಯ ಲಾಂಛನವಾಗಿ ಜಂಗಮ ಲಿಂಗವನ್ನು ಧರಿಸಿದ್ರು ಅಂತ ಕೂಡ ಬೇಕಾದರೆ ಅನ್ವಯ ಮಾಡಿಯಾತು. ಆದರೆ ಬುದ್ಧನ ಅನುಯಾಯಿಗಳಿದ್ದರು ಅಂತನ್ನುವುದು ಮುಂದಿನ ಅವತಾರದ ಕಥೆ ಆಗುತ್ತದೆ, ಕೃಷ್ಣಾವತಾರದ ಮುಂದಿನ ಅವತಾರದ ಕಥೆ. ಹೀಗೆ ಕಾಳಿದಾಸ ಮಾಡಿದ ದೋಷವನ್ನೇ ಕುಮಾರವ್ಯಾಸ ಮಾಡಿದ, ಆದ್ದರಿಂದ ಮಹಾಕವಿಗಳು ಮಹಾಕವಿಗಳ ಲೆವೆಲ್ನಲ್ಲಿ ಮಾಡಿರುವ ದೋಷ ಅಂತನಬೇಕೆ. ಒಟ್ಟಿನಲ್ಲಿ ಈ ಪದ್ಯಸ್ವಾರಸ್ಯಕ್ಕೆ ಇವು ಗೌಣ. ಆ ಕೋಮಲ ಸೌಖ್ಯ ಲತೆಗೆ ಇದು ಕರಗಸ ಅನ್ನುವುದು ಪದ್ಯದ ಹೃದಯ. ಅಲ್ಲಿಗೆ ನಾವಿದ್ದರೆ ಸಾಕು, ಮುಂದೆ ಗಾಂಧಾರಿ ಗರ್ಭವನ್ನು ತಾಳ್ತಾಳೆ, ತಾಳುವುದ ರೀತಿಯನ್ನು ನೋಡಿ. ಧರಿಸಿದಳು ಗಾಂಧಾರಿ ಗರ್ಭೋತ್ಕರವನಿತ್ತ ನಿಜಾಶ್ರಮಕ್ಕೆ ಮುನಿ ತಿರುಗಿದನು ದಿನ ದಿನದೊಳುಪ್ಪಿತು ರಾಯನಭ್ಯುದಯ. ಧರಿಸಿದಳು ಗಾಂಧಾರಿ ಗರ್ಭೋತ್ಕರವನು ಇತ್ತ ನಿಜಾಶ್ರಮಕ್ಕೆ ಮುನಿ ತಿರುಗಿದನು ದಿನ ದಿನದೊಳುಬ್ಬಿತು ರಾಯನಭ್ಯುದಯ. ಅರಸ ಕೇಳೈ ಬೇಂಟೆಗಾರರು ಕರೆಯ ಬಂದರು, ಅರಸ ಕೇಳೈ ಬೇಂಟೆಗಾರರು ಕರೆಯ ಬಂದರು
ಮೃಗನಿಕಾಯದ ನೆಲವಿಗಳ ನೆಲೆಗೊಳಿಸಿ ಪಾಂಡುನೃಪಾಲನೋಲಗಕ್ಕೆ ಬೆಂಟಗಾರರು ಕರೆಯವಂದರು. ಮೃಗನಿಕಾಯದ ನೆರವಿಗಳ ನೆಲೆಗೊಳಿಸಿ ಪಾಂಡುನೃಪಾಲನೋಲಗಕ್ಕೆ. ಸೊಗಸಾಗಿ ಮಗನಿಗೆ ಪ್ರಿಯವಾದ ರಾಗವನ್ನು ಆಲಾಪನೆ ಮಾಡಿದರು ಷಣ್ಮುಖ ಶಿವನಿಗೆ ಮಗ. ಅದರ ಮೊದಲು ಅಪ್ಪನ ಅಲಂಕಾರದ ರಾಗ ಶಂಕರಾಭರಣ, ಧೃತರಾಷ್ಟ್ರನಿಗೆ ಮಂತ್ರೋದಯವಾದಾಗ ಶಂಕರಾಭರಣ, ಗಾಂಧಾರಿಗೆ ಗರ್ಭೋದಯವಾಗುವಾಗ ಷಣ್ಮುಖ ಪ್ರಿಯ ರಾಗ. ಅಂದರೆ ಈ ರಾಗದಲ್ಲಿ ಪಿತೃಪುತ್ರ ಸಂಬಂಧ ಕಂಡಂತೆ ಆಯಿತು. ಆದರೆ ಅಂಥ ಆದರ್ಶ ತಂದೆ ಮಕ್ಕಳು ಇವರಾಗಲಿಲ್ಲ, ಅಷ್ಟೇ, ಅದೊಂದು ವಿಪರ್ಯಾಸ. ಈ ರಾಗದಲ್ಲಿ ಶ್ರುತಿ ಶುದ್ಧಿ ಇದೆ, ಆ ರಾಗದಲ್ಲಿ ಅಪಸ್ವರಗಳೇ ಇವೆ. ರಾಗ ತಾನೇ ಅದು ಮೋಹ. ಹಾಗಾಗಿ ಗಾಂಧಾರಿ ಗರ್ಭ ಧರಿಸಿದಳು. ಇತ್ತ ಮುನಿ ತೆರಳಿದನು. ಇಲ್ಲಿ ನೋಡಿ, ವೈಶಂಪಾಯನ ಹೇಳ್ತಾ ಇರುವಲ್ಲಿ ಸ್ವಾರಸ್ಯ. ಮುನಿ ವೇದವ್ಯಾಸ ಮಹರ್ಷಿ ಎಲ್ಲ ಮಾಡಿಯೂ ಅಂಟಿಲ್ಲದೆ ಇರ್ತಕ್ಕಂಥವ್ರು. ಧೃತರಾಷ್ಟ್ರನಿಗೆ ಒಳ್ಳೆಯ ಮಗ ಆಗಲಿ ಅಂತ ಅನುಗ್ರಹ ಮಾಡಿ ಮಂತ್ರವನ್ನು ಉಪದೇಶ ಮಾಡಿ ಬಂದರು. ಅವನು ಇಡೀ ತನ್ನ ಕಾವ್ಯಕ್ಕೆ ಖಳ ಆದ. ಆದರೆ ಅದಕ್ಕಾಗಿ ಇವರು ಬೇಸರ ಮಾಡಿಕೊಂಡು ಫ್ರಸ್ಟ್ರೇಟ್ ಆಗಲಿಲ್ಲ. ಭೀಷ್ಮ ಆ ರೀತಿ ಫ್ರಸ್ಟ್ರೇಟ್ ಆಗ್ತಾ ಇದ್ದಿದ್ದು ವೇದವ್ಯಾಸರಾಗಲಿಲ್ಲ ಅಂದರೆ ಇನ್ನೂ ಅವರಿಗಿಂತ ಹೆಚ್ಚಾಗಿ, ಭೀಷ್ಮರಿಗಿಂತ ಹೆಚ್ಚಾಗಿ ತೊಡಗಿಸಿಕೊಂಡರು, ಇನ್ವಾಲ್ವ್ ಆದರು. ಇವರು ಪದ್ಮಪತ್ರ ಮೀಮಾಂಭಸ ನೀರಿನಲ್ಲಿ ಎಷ್ಟು ಮುಳುಗಿದರೂ ಕೂಡ ತಾವರ ಎಲೆಗೆ ಅಂಟಿಲ್ಲವಲ್ಲ. ಆ ರೀತಿಯಾಗಿ ತಾವರ ಎಲೆ ಸಹಚರ್ಯದಿಂದ ಜಲಬಿಂದುವಿಗೂ ಮುಕ್ತಾಮಣಿಪ್ರಾಯವಾದ ತರಲತೆ ಕಾಂತಿತ್ವ ಬರ್ತದೆ. ಅದು ಮುತ್ತಿನ ಮಣಿ ಅಲ್ಲ, ಮುತ್ತಿನ ಮಣಿಯ ಯೋಗ್ಯತೆ ಪಡೆದಂತೆ ಮಿಂಚುತ್ತೆ ಅಂತಂದರೆ ಮಹಾಜ್ಞಾನಿಗಳ ಜೊತೆಗೆ, ಬ್ರಹ್ಮಜ್ಞಾನಿಗಳ ಜೊತೆಗೆ, ನಿರ್ಲೇಪ ಕರ್ಮಿಗಳ ಜೊತೆಗಿರುವ ಸಾಮಾನ್ಯರಿಗೂ ಆ ಮೊಮೆಂಟಲ್ಲಿ ಅವರ ಹತ್ತಿರ ಇದ್ದಾಗ ಒಂದು ಮುಕ್ತತ್ವ ಸಿಕ್ಕಿರುತ್ತೆ. ಮುಕ್ತ ಅಂದರೆ ಮುತ್ತಿನ ಮಣಿ ಅಂತ ಒಂದರ್ಥ. ಅವರು ಮುಕ್ತ ಸದೃಶರಾಗಿರ್ತಾರೆ, ಮುತ್ತಿನ ಮಣಿ ಆಗಲಿಲ್ಲ ತಾವರೆ ಎಲೆ ಮೇಲೆ, ಆದರೆ ಅಲ್ಲಿ ಇರುವಷ್ಟು ಕಾಲ ಅದು ಆಗಿರುತ್ತೆ. ಕಲಾನುಭವ ಅಂಥದ್ದು. ನಾವು ಯೋಗಿಗಳಾಗಬೇಕಿಲ್ಲ, ಅರೆ ಕಲಾನುಭವ ಕಾಲದಲ್ಲಿ ನಾವು ಯೋಗಿ ಸದೃಶರೇ ಆಗಿರ್ತೀವಿ, ಬ್ರಹ್ಮಾಸ್ವಾದ ಸಹೋದರವನ್ನೇ ಅನುಭವಿಸ್ತಾ ಇರ್ತೀವಿ ಅಂತಂದಾಗ ಆ ಭಗವದ್ಗೀತೆಯ ಉಪಮೆ ಎಷ್ಟು ಅದ್ಭುತವಾದದ್ದು. ಇಲ್ಲಿ ಕವಿ ಈ ಪದ್ಯದ ಒಂದು ಕೀಲಕ ಸೊಗಸಾದ ಅರ್ಥಭರಿತವಾದ ಒಂದು ಫ್ರೇಸು, ದಿನ ದಿನದೊಳು ಉಬ್ಬಿತು ರಾಯನ ಅಭ್ಯುದಯ ಅಂತಾನೆ. ಗಾಂಧಾರಿಯ ಗರ್ಭ ಬೆಳೆಯಿತು ಅನ್ನೋದಕ್ಕೆ ಧೃತರಾಷ್ಟ್ರನ ಅಭ್ಯುದಯ ಬೆಳೆಯಿತು ಅಂತ ಹೇಳ್ತಿದ್ದಾನೆ. ಅದು ಉಬ್ಬಿತು ಅನ್ನುವಲ್ಲಿ ನೋಡಿ ಸಂತೋಷವಾಯಿತು ಧೃತರಾಷ್ಟ್ರನಿಗೆ ಅಂತ ಒಂದು ಗರ್ಭ ಬೆಳೆಯುವ ರೀತಿ. ಇದು ಶಬ್ದಶಕ್ತಿ ಮೂಲ ಧ್ವನಿಗೆ ಸೊಗಸಾಗಿರುವಂಥ ಉದಾಹರಣೆಯಾಗಿದೆ. ಆದರೆ ಅಸೂಯೆಯೇ ಬೆಳೆದದ್ದು. ಧೃತರಾಷ್ಟ್ರನು ಪಾಂಡುವಿನ ಮೇಲೆ ಅಸೂಯಾಗ್ರಸ್ತ. ಇವನು ಅಂಧ ಅಂತ, ಜನ್ಮಾಂಧ ಅಂತ ಪಾಂಡುವಿಗೆ ರಾಜ್ಯವನ್ನು ಕೊಟ್ಟದ್ದು ತಮ್ಮನಾದರೂ. ಆ ಅಸೂಯೆ ಕೊಳತು ನಾರತಾ ಇತ್ತು, ಗಾಂಧಾರಿಯ ಗರ್ಭದಲ್ಲಿ ಅದು ಹುಳಿ ಏರಿತು. ಇನ್ನು ಇವನು ಅವತರಿಸಿದಾಗ ಭಾಂಡ ಭಾಂಡಗಳ ಅಮಲೇರಿಸುವ ಅಸೂಯ ಮದ್ಯ ಸೇರಿಕೊಳ್ತು. ಇಡೀ ಕುರುಕುಲಕ್ಕೇನೆ ಈ ಮದ್ಯ ವಿಕಾರ ಉಂಟಾಯಿತು. ಅದನ್ನು ತೋರಿಸ್ತಾನೆ. ಇತ್ತ ಅಕಾಲದಲ್ಲಿ ಬೇಟೆಗೆ ಹೋಗಬೇಕಾಗಿ ಬಂತು. ಬೇಟೆಗೆ ಕಾಲ ಅನ್ನುವುದಾದರೆ ಪ್ರಾಣಿ ವಂಶ ತುಂಬ ಬೆಳೆದು ಬಿಡುತ್ತೆ. ಬೆಳೆದು ಇನ್ನು ಮುಂದೆ ಅದು ಪರಿಸರಕ್ಕೆ ಮತ್ತು ಕೃಷಿಗೆ ತೊಂದರೆಯಾಗ್ತಾ ಇದೆ ಅಂದರೆ ಆಗ ಬೇಟೆ ಒಂದು ಮಟ್ಟಕ್ಕೆ ಧರ್ಮ ಅಂತ. ಬೇಟೆಯನ್ನು ಒಂದು ವ್ಯಸನ ಮಾಡಿಕೊಳ್ಳಬಾರದು. ಆದರೆ ವ್ಯಸನ ಮಾಡಿಕೊಳ್ಳುವಂಥದ್ದು ಪಾಂಡುವಿಗೆ ಆಗಿದೆ. ಅಂದರೆ ಯಾವುದೇ ಒಂದು ಅನಿವಾರ್ಯವಾಗಿ ಲೋಕಹಿತ ದೃಷ್ಟಿಯಿಂದ ಮಾಡುವಾಗ ಅದು ವ್ಯಸನವೂ ಕೂಡ ಒಂದು ಕರ್ತವ್ಯ ಆಗುತ್ತದೆ. ಹಾಗಲ್ಲದೇ ಇದ್ದಾಗ ಕರ್ತವ್ಯವೂ ಒಂದು ವ್ಯಸನ ಆಗಿಬಿಡುತ್ತೆ. ಈಗ ವರ್ಕೋ ಆಲಿಕ್ ಅಂತಾರಲ್ಲ, ಅದು ಆಲ್ಕೋ ಆಲಿಕ್ಕೇನೆ ಅದು. ಅಂದರೆ ವ್ಯವಸ್ಥೆಯಿಂದ ಒಂದು ವಿರಾಮವೂ ಬೇಕು. ನಾ ನಿಸ್ಸುಖ ಸ್ಯಾತ್ ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಜನಿಗೆ ಹೇಳ್ತಾನೆ. ಬರೀ ಕೆಲಸ ಕೆಲಸ ಅಂತಿದ್ದು ಸುಖವಿಲ್ಲದೆ ಇದ್ದುಬಿಟ್ರೆ ಅವನ ಕೈ ಕೆಳಗಿರ್ತಕ್ಕಂಥವ್ರಿಗೆ ಸಂಕಟ ಶುರುವಾಗ್ಬಿಡುತ್ತೆ. ನಮ್ಮ ತಂದೆಯ ತರಹ ಅವರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೆಲಸವೇ ಆಗಿತ್ತು. ಹಾಗಾಗಿ ನಮಗೆ ಅದು ಟಾರ್ಚರ್ ಅಂತ ಆಗ್ಬಿಡ್ತಾ ಇತ್ತು, ನಮ್ಮ ತಾಯಿಗೆ ವಿಶೇಷವಾಗಿ ಪಾಪ. ಹಾಗಾಗದೆ ಬೇರೆಯವರ ಕಡೆಗೆ ಸಹಾನುಭೂತಿಯೂ ಇದ್ದು ಅವರ ಒಂದು ದೌರ್ಬಲ್ಯಗಳ ಕಡೆಗೆ ಕೂಡ ಗಮನ ಹರಿಸುವಂತೆ ಇರಬೇಕು ಅಂತನ್ನೋದು. ಅದೇ ರೀತಿ ವಿನೋದ ಅನ್ನುವುದಕ್ಕೆ ಒಂದು ಕಾಲ ಉಂಟು. ಮೃಗಯ ಶರತ್ಕಾಲದಲ್ಲಿ, ಯಾಕೆಂದರೆ ಶರತ್ಕಾಲದಲ್ಲಿ ಹೇಮಂತದಲ್ಲಿ ಜನಿಸಿದ ಮೃಗ ಸಂತಾನ ಶರತ್ಕಾಲದ ಹೊತ್ತಿಗೆ ಒಂದು ವರ್ಷ ಆಗಿ ಸಾಕಷ್ಟು ಬೆಳೆದಿರುತ್ತೆ, ಹಾವಳಿ ಮಾಡುವಂತೆ ಆಗಿರುತ್ತೆ. ಬ್ರೀಡಿಂಗ್ ಸೀಸನ್ ಈಸ್ ಫಾರ್ ಅಹೆಡ್ ಅಂತಂದಾಗ ಇಲ್ಲಿ ಒಂದು ಅವಕಾಶ ಉಂಟು.
ಮಲ್ಟಿಪ್ಲೈ ಆಗಿರ್ತವೆ. ಮತ್ತು ಅವುಗಳು ಪರಸ್ಪರ ಬೇಟೆಯಾಡಿಕೊಂಡು ಬಯೋಲಾಜಿಕಲ್ ಕಂಟ್ರೋಲ್ ಆದ ಮೇಲೂ ಕೂಡ ಎಕ್ಸಸ್ ಆಗಿ ಉಳಿದಿದ್ದರೆ ಅದನ್ನು ನೋಡಿ ಕಾಂಪನ್ಸೇಟ್ ಮಾಡಬೇಕಾದದ್ದು ಅಂತ ನಮ್ಮಲ್ಲಿ ಕೈಗೊಂಡಂಥದ್ದು. ಈ ರೀತಿಯಾಗಿ ನೋಡಿದರೆ ಅದಕ್ಕೆ ನೇರವಾಗಿ ಕವಿ ವೈಶಂಪಾಯನ ಜನಮೇಜಯನಿಗೆ ಬೈಯೋದ್ರ ಮೂಲಕ ಆರಂಭ ಮಾಡ್ತಾನೆ ಪದ್ಯ, ಸೊಗಸಾದ ಪದ್ಯ ನೋಡಿ. ನೆಂಬೆನು ನಿಮ್ಮನು ಪಿಶಾಚೋನ್ರ ಪಾಲಕರೆಂಬವೋಲ್ ವ್ಯಸನಾನು ಬಂಧದ ಬೇಗೆ ಕೊಂಡೊಯ್ದುದು ಮಗೀಪತಿಯಾಗ ಏನನೆಂಬೆನು ನಿಮ್ಮನು ಪಿಶಾಚೋನ್ರ ಪಾಲಕರೆಂಬವೋಲ್ ವ್ಯಸನಾನು ಬಂದದ ಬೇಗೆ ಕೊಂಡೊಯ್ದುದು ಮಹೀಪತಿಯ ಕಾನನದೊಳಾಯತದ ಶರಸಂಧಾನ ಕಲಿತ ಶರಾಸನನು ಮೃಗಕಾನಿಗಳ ಹೆಕ್ಕಳದೋಳ್ ಓಲಾಡಿದನು ಬೆಂಟೆಯಲಿ ಓಲಾಡಿದನು ಬೆಂಟೆಯಲಿ ಶರಸಂಧಾನ ಕಲಿತ ಶರಾಸನನು ಮೃಗಕಾನಿಗಳ ಹೆಕ್ಕಳದೋಳ್ ಓಲಾಡಿದನು ಓಲಾಡಿದನು ಬೆಂಟೆಯಲಿ ಓಲಾಡಿದ ಬೆಂಟೆಯಲಿ. ಕವಿಯ ಕಾವ್ಯ ಮರ್ಮವನ್ನು ತಿಳಿದು ಹಾಡುವುದೆಂದರೆ ಇದೇನೆ. ಆ ಓಲಾಟಕ್ಕೆ ಅಠಾಣರಾಗದ ಕೆಲವೊಂದು ಬಳಕೆ ಆ ರಾಗಕ್ಕಿರತಕ್ಕಂಥದ್ದು, ಅದು ಬಿಟ್ಟು ಇನ್ನೇನು ಬಂಡವಾಳ ಇಲ್ಲ. ಇರುವುದು ಎರಡೇ ಸೀರೆ, ಆದರೆ ಆ ಸುಂದರಿ ಅದೆಷ್ಟು ಚೆನ್ನಾಗಿ ಅದನ್ನು ಅಂಚು ಸೆರಗು ಕಾಣುವಂತೆ ಆ ಓರಣದಿಂದ ಆ ನೆರಿಗೆಯ ಚಿಮ್ಮಿಸುವಿಕೆಯಿಂದ ಹುಟ್ಟು ಮೆರೀತಾ ಇದ್ದಾಳೆ ಅಂತ ಅಠಾಣಕ್ಕೆ ಬರುವುದು ಇಷ್ಟೇ ಸಂಚಾರ. ಆ ಅಷ್ಟೇ ಸಂಚಾರಗಳನ್ನು ವೇಣು ಅವರು ನುಡಿಸಿ ತೋರಿಸಿಬಿಟ್ಟಿದ್ದಾರೆ. ಅಂದರೆ ರಾಗದಲ್ಲಿರುವ ಮಿತಿಗಿಂತ ಅದರೊಳಗೆ ಕಾಣುವ ಆಕೃತಿ ಬಹಳ ಮುಖ್ಯ ಅಂತ. ಮಿತವಾದರೂ ಅದನ್ನು ಸೊಗಸಾಗಿ ತೋರಿಸುವಂಥದ್ದು. ರಾಜಶೇಖರ ಕವಿ ಹೇಳ್ತಾನೆ, ನಾಸ್ತ್ಯಚೌರ ಕವಿಜನಃ ನಾಸ್ತ್ಯಚೌರೋ ವಣಿಗ್ಜನಃ, ಕಳ್ಳನಲ್ಲದ ಕವಿ ಇಲ್ಲ, ಕಳ್ಳನಲ್ಲದ ವರ್ತಕ ಇಲ್ಲ. ಆದರೆ ತಮ್ಮ ಕಳ್ಳತನವನ್ನು ಮರೆಸುವಂತೆ ಮಾಡ್ತಾರಲ್ಲ ಅವರು ನಿಜವಾಗಿ ವಿಶೇಷವಾಗಿ ಪ್ರಶಂಸನೀಯರು ಅಂತ. ಹಾಗೆ ಆ ಇಕ್ಕಟ್ಟು ರಾಗದಲ್ಲಿ ಬರುವ ಸ್ವಾರಸ್ಯವನ್ನು ತೋರಿಸುವಂಥದ್ದು ಇಲ್ಲಿ ಕಾಣುತ್ತೆ. ಓಲಾಡಿದನು ಅನ್ನುವಂಥದ್ರೊಳಗೆ ಆ ಓಲಾಟ. ಇಲ್ಲಿ ಒಂದು ಕಥೆಯನ್ನು ನೇರವಾಗಿ ಕವಿಯೇ ಹೇಳೋಕ್ಕೆ ಬದಲಾಗಿ ಕೆಲವೊಂದು ಪಾತ್ರಗಳ ಮೂಲಕ ಹೇಳಿಸಿದರೆ ಒಂದು ಸ್ವಲ್ಪ ಇಕ್ಕಟ್ಟಿರುತ್ತೆ. ಆ ಪಾತ್ರ ಮನೋಧರ್ಮವನ್ನು ಇಟ್ಟುಕೊಂಡೇ ಹೇಳಬೇಕಾಗುತ್ತದೆ. ಅಂದರೆ ಕವಿ ಪ್ರೌಢೋಕ್ತಿ, ಕವಿಯೇ ತಾನಾಗಿ ಹೇಳುವಲ್ಲಿ ತುಂಬ ಸ್ವಾತಂತ್ರ್ಯ, ಕವಿ ಏನೂ ಆಗಬಲ್ಲ. ಆದರೆ ಒಂದು ಪಾತ್ರದ ಮೂಲಕ ಹೇಳಿಸುವಾಗ ಕವಿನಿಬದ್ಧ ಪ್ರೌಢೋಕ್ತಿ ಅಂದರೆ ಆ ಪಾತ್ರದ ಯೋಗ್ಯತೆಗೆ ತಕ್ಕಂಥ ಮಾತೇ ಆಡಬೇಕಾಗುತ್ತದೆ. ಅದು ಬಿಟ್ಟು ಎಣೆಮೀರಿದಂಥ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಹೇಳೋಕೆ ಹೊರಟೋಗ್ಬಿಟ್ರೆ ಅದು ಯುಕ್ತವಾಗಿ ತೋರುವಂತೆ ಇಲ್ಲ. ಆ ಕಾರಣದಿಂದ ಇಲ್ಲಿ ಬಂದ ಒಂದು ಮಿತಿ ಯಾವುದು ಉಂಟು, ವೈಶಂಪಾಯನ ಮುನಿ ಆತ ಹೇಳುವಾಗ ಜನಮೇಜಯನಿಗೆ ಹೇಗೆ ಹೇಳಬೇಕು ಹಾಗೆ ಹೇಳಬೇಕು, ಅದನ್ನು ಚೆನ್ನಾಗಿ ಬಳಸಿಕೊಂಡು ಈ ಮುನಿಗಳಿಗೆ ಉಪದೇಶ ಮಾಡುವುದು, ಧರ್ಮಾಧರ್ಮಗಳನ್ನು ಎತ್ತಿ ನಿರ್ದಾಕ್ಷಿಣ್ಯವಾಗಿ ಯಾವ ರೀತಿಯಾದಂತಹ ಅಂಕೆ ಶಂಕೆ ಇಲ್ಲದೆ ತಿವಿದು ತೋರುವಂಥದ್ದು ಅವರ ಲಕ್ಷಣ. ಅದಕ್ಕೆ ಸರಿಯಾಗಿ ವೈಶಂಪಾಯನ ಜನ್ಮೇಜಯ ಕೇಳುವವನು ಅವನೊಬ್ಬ ಮೂರ್ಧಾಭಿಷಿಕ್ತ ರಾಜ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಪಿಶಾಚೋನ್ರಪಾಲಕರ ನೇನನೆಂಬೆನು, ನೀವು ದೆವ್ವಕ್ಕಿಂತ ಒಂದು ಮೆಟ್ಲು ಮೇಲಿದ್ದೀರಪ್ಪ ನಿಮ್ಮಂಥ ರಾಜರುಗಳು ಏನಂತ ಹೇಳೋಣ, ವ್ಯಸನಾನುಬಂಧದ ಬೇಗೆ, ವ್ಯಸನದ ಜೊತೆಗೆ ಅನುಬಂಧ, ವ್ಯಸನ ಅಂದರೆ ಚಟ ಗೀಳು ಗಿರ, ಹಾಗೆ ಬಂದದ್ದು ಕೊಂಡೊಯ್ದುದು ಮಹೀಪತಿಯ, ಅದು ಕೊಂಡೊಯ್ದದ್ದು ಬರೀ ಬೇಟೆಗಲ್ಲ ಮೃತ್ಯುವಿಗೆ ಕೊಂಡೊಯ್ದದ್ದು ಅನ್ನುವ ಅರ್ಥ ಕೂಡ ಆಗುವಂಥ ರೀತಿಯಲ್ಲಿದೆ. ಅದು ಆ ಪರಂಪರೆಯ ಧ್ವನಿ ಲಕ್ಷಣ. ಕಾನನದೊಳು ಆಯತದ ಶರ, ಬೇಕಾದಷ್ಟು ಬಾಣಗಳನ್ನು ಇಟ್ಟುಕೊಂಡು ಶರಾಸನನು, ಶರಾಸನ ಅಂತಂದರೆ ಬಿಲ್ಲು, ಶರವನ್ನು ಕೂಡಿಸುವಂಥ ಜಾಗ. ಅವನು ಮೃಗಹಾನಿಗಳ ಪ್ರಾಣಿಗಳನ್ನು ವಧೆ ಮಾಡುವುದಷ್ಟೇ ಅನ್ನೋ ದೃಷ್ಟಿಯಿಂದ ನೋಡಿದ, ಪರಿಸರ ಸಂತುಲನಕ್ಕಾಗಿ ಈ ವಧೆ ಅನ್ನುವಂಥದ್ದು ಮಾಡಲಿಲ್ಲ. ಹಾಗೆ ಓಲಾಡಿದನು ಬೇಂಟೆಯಲ್ಲಿ,
ಬೇಟೆ ಆಡೋಕ್ಕೆ ಹೋದವನಿಗೆ ಬೇಟವೇ ಬೇಂಟೆಯಾಡಲ್ಪಟ್ಟಿತು ಅನ್ನುವಂಥದ್ದನ್ನು ಮುಂದೆ ನೋಡ್ಬೋದು. ಬಂಧುದ ಪಾಂಡುವಿಗೆ ನಿನ್ನಯ ತಂದೆ ಗಾದ ವಿಪತ್ತಿ ನಂದದಲಿ. ಬಂಧುದ ಪಾಂಡುವಿಗೆ ನಿನ್ನಯ ತಂದೆ ಗಾದ ವಿಪತ್ತಿ ನಂದದಲಿ. ಒಂದು ಟಾವಿನೊಳೊಪ್ಪ ಮುನಿ ಮೃಗಮಿತುನ ರೂಪಿನಲಿ ಒಂದು ಟಾವಿನೊಲೊಬ್ಬ ಮುನಿ ಮೃಗಮಿತುನ ರೂಪಿನಲಿ ನಿಂದು ರಮಿಸುತ್ತಿರೆ ನಿಂದು ರಮಿಸುತ್ತಿರೆ ಮೃಗದ್ವಯ ಎಂದು ಹೂಡಿದ ನಂಬ ಇಬ್ಬರಿಗೊಂದು ಶರದಲಿ ಕೀಲಿಸಿದೊಡೊರಲಿದರು ನರರಾಗಿ. ಇಬ್ಬರಿಗೊಂದು ಶರದಲ್ಲಿ ಕೀಲಿಸಿದೊಡ ಒರಲಿದರು 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 ನರರಾಗಿ. ಶಂಕರಾಭರಣದಂಥ ಶಾಂತ ರಾಗದಿಂದ ಜನ್ಯವಾಗಿ ಬಂದ ಈ ಬೆಹಾಗಿನ ಬೆಡಗು ನೋಡಿ ಯಾವ ರೀತಿಯಾದದ್ದು ಅಂತ. ಶೃಂಗಾರಕ್ಕೆ ಹೇಳಿ ಮಾಡಿಸಿದಂಥ ರಾಗ, ಅದಕ್ಕೆ ಇವರು ಮಿಶ್ರ ಛಾಪಿನ ಲಯವನ್ನು ಇಟ್ಟುಕೊಂಡು ಹಾಡಿದರು. ಈ ಶೃಂಗಾರದಲ್ಲಿ ಒಂದು ಅಂಗಾರವೂ ಬೆರೆತಿದೆ. ಮುನಿ ಮಿಥುನದ ಶೃಂಗಾರ ಇದು. ಕಿಂದಮ ಅನ್ನುವ ತಪಸ್ವಿ ಮೃಗರೂಪಿನಲ್ಲಿ ಈ ಕಾಮಾಸಕ್ತಿಯ ವ್ಯಾಜದಲ್ಲಿದ್ದ. ಕಿಂದಮ ಅನ್ನುವ ಹೆಸರೇ ಮಾರ್ಮಿಕ. ಕಿಂದಮ ಅಂತಂದರೆ ಏನು ಮಹಾ ದಮನ, ಇಂದ್ರಿಯ ದಮನಶೀಲತೆ ಉಂಟು ಅಂತ. ಈಗ ಕಿಂಪಚ ಅಂತಂದರೆ ತುಂಬ ಅಲ್ಪವಾದ ಅಡುಗೆ ಸಂಪತ್ತು ಇರ್ತಕ್ಕಂಥವನು ಅಂತ. ಹೀಗೆ ಕಿಮ್ ಅಂತನ್ನುವಂಥ ಅದು ಆ ಪದದ ಮೊದಲಿನಲ್ಲಿ ಬಂದಾಗ ಅದು ಅಲ್ಪತೆಯನ್ನು ತಿರಸ್ಕಾರವನ್ನು ತೋರಿಸುವಂಥದ್ದಾಗುತ್ತೆ. ಕಿಂಕರ್ಣಿಗೆ ಮಾತ್ರ ಅಲ್ಲ, ಆದರೆ ಕಿಂದಮ ಕಿಂಪಚ ಈ ರೀತಿಯಾದದ್ದು ಉಂಟು. ಅಂದರೆ ದಮವಿಲ್ಲದವನು, ತುಂಬ ಅಲ್ಪಮಾತ್ರದ ಸಂಯಮಿಯಾದವನು ಅಂತ. ಅವನ ಒಂದು ವಿಕೃತಿ ಎಂಥದ್ದು ಅಂದರೆ ಮನುಜರೂಪಿನಲ್ಲಿದ್ದರೆ ಸಾಲದು ಅಂತ ಮೃಗರೂಪಿನಲ್ಲಿದ್ದ. ಇವನು ಅದನ್ನು ತಿಳಿಯದೆ ಮೈಥುನದಲ್ಲಿದ್ದ ಮೃಗ ದ್ವಯವನ್ನು ನೋಡಿ ಒಂದೇ ಬಾಣ ಬಿಟ್ಟ. ಇದು ಮಾರ್ಮಿಕವಾದದ್ದು. ಅವರು ಒಂದಾದವರ ಮೇಲೆ ಒಂದೇ ಬಾಣ ಬಿಟ್ಟು ಅವರಿಬ್ಬರನ್ನು ಒಂದಾಗಿ ಸ್ವರ್ಗಕ್ಕೆ ಕಳಿಸಿದ. ಬಹವೋ ಧನ್ವಿನಸ್ಸಂತಿ ಒಂದು ಶ್ಲೋಕವೇ ಉಂಟು. ಇಬ್ಬರು ಬೇರೆ ಇರತಕ್ಕಂಥವರನ್ನು ಸೇರಿಸೋದಕ್ಕೆ, ಒಬ್ಬರನ್ನ ಬೇರೆ ಮಾಡೋದಕ್ಕೆ ಏಕಂ ವಸ್ತು ದ್ವಿಧಾ ಕರ್ತುಂ ಸಂತಿ ನೈಕೇಚ ಧನ್ವಿನಃ ಧನ್ವೀ ಸಮಾರ ಏವೈಕಃ ದ್ವಯೋರೈಕಂ ಕರೋತ್ಯಃ ಅಂತ. ಒಬ್ಬರನ್ನ ಸೀಳು ಹಾಕೋದಕ್ಕೆ ಬೇಕಾದಷ್ಟು ಬಿಲ್ಗಾರರಿದ್ದಾರೆ, ಆದರೆ ಇಬ್ಬರನ್ನ ಬೆಸೆಯೋದಕ್ಕಿರ್ತಕ್ಕಂಥದ್ದು, ಎರಡನ್ನ ಸೇರಿಸುವಂಥದ್ದು ಒಬ್ಬನಿಗೆ ಆಗೋದು ಮನ್ಮಥನಿಗೆ ಅವನ ಹೂಬಾಣಗಳಿಂದ ಅಂತ. ಇಲ್ಲಿ ನೋಡಿದ್ರೆ ಇವನು ಬಿಟ್ಟದ್ದು ಬಿರುಬೇಗೆಯ ಬಾಣ, ಒಂದೇ ಬಾಣ ಬಿಟ್ಟು ಇಬ್ಬರ ದೇಹವನ್ನು ಪೋಣಿಸಿದ. ಆದರೆ ಕಾಣಿಸಿದ್ದೇನು ಅಲ್ಲಿ, ಅವರು ಮತ್ತೆ ಮಾನವ ರೂಪ ಪಡೆದರು, ಶಾಪವನ್ನು ಕೊಟ್ಟರು. ಅದಕ್ಕೆ ಪೀಠಿಕೆಯಾಗಿ ಹೇಳುವಂಥದ್ದು ನೋಡಿ ವೈಶಂಪಾಯನ, ನಿನ್ನಯ ತಂದೆಗಾದ ವಿಪತ್ತಿನಂದದಲ್ಲಿ ಜನಮೇಜಯ ನಿಮ್ಮಪ್ಪ ಪರೀಕ್ಷಿತನಿಗೆ ಬೇಟೆಯಾಡ್ತಾ ಬಂದವನು ಶಮೀಕ ಮಹರ್ಷಿಯ ಮುಂದೆ ನಿಂತು ಆ ಮೃಗ ಎಲ್ಲಿ ಹೋಯಿತು ಅಂತ ಕೇಳಿದ. ಧ್ಯಾನಾವಸ್ಥೆಯಲ್ಲಿದ್ದ ಮುನಿ ಉತ್ತರ ಕೊಡಲಿಲ್ಲ ಅಂತ ಸತ್ತ ಹಾವನ್ನು ಬಾಣದ ತುದಿಯಿಂದ ಎತ್ತಿ ಕೊಡಹಿ ಬಿಸುಟನು. ನೆನ್ನೆ ನೋಡಿದ್ವಿ ಕೊಡಹಿ ಬಿಸುಟನು. ಹಾಗಾಗಿ ಇವನ ಬದುಕನ್ನೇ ಕೊಡಹಿ ಬಿಡಿಸಿಟ್ಟ ಆ ಶಮೀಕನ ಪುತ್ರ ಶೃಂಗಿ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಮಾರ್ಮಿಕವಾಗಿ ತತ್ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ಸಂದರ್ಭಕ್ಕೆ ಒಪ್ಪುವಂತೆ ಪೂರ್ವಾಪರ ಕಥೆಗಳನ್ನು ವೈಶಂಪಾಯನ ಮುನಿಯ ಬಾಯಿ ಮೂಲಕವಾಗಿ ಹೇಳಿಸ್ತಾ ಕುಮಾರವ್ಯಾಸ ಸಾಧಿಸಿರ್ತಕ್ಕಂಥ ಸಂವಿಧಾನ ಸೌಂದರ್ಯ. ಆಮೇಲೆ ನೋಡಿ
ಮುಂದೆ ಅದೇ ನಿಮ್ಮವನು ಅಂತ ತಿವಿತ. ಯಾಕೆಂದರೆ ಈ ಕ್ಷತ್ರಿಯರು ಅವಿವೇಕ ಮಾಡ್ತಾರೆ. ಒಂದು ಹಾವು ತಕ್ಷಕ ನಾಶನ ಮಾಡ್ದ ತನ್ನ ತಂದೆಯ ಬದುಕನ್ನು ಅಂತ ಒಂದು ಸರ್ಪಯಾಗವನ್ನೇ ಮಾಡೋಕ್ಕೆ ಹೊರಟವನಲ್ವ ಜನಮೇಜಯ. ಅವನು ಎಕಾಲಜಿಗೆ ಇಂಬ್ಯಾಲೆನ್ಸ್ ತರೋದಕ್ಕೆ ಹೊರಟವನು. ಹಾಗಾಗಿ ಅವನಿಗೂ ಎಚ್ಚರಿಕೆ. ಸರ್ಪಯಾಗ ನಿಲುಗಡೆಗೆ ಬರುವ ಸಮಯಕ್ಕೆ ತಾನೇ ಈತ ವೈಶಂಪಾಯನ ಇಡೀ ಕಥೆಯನ್ನು ಹೇಳ್ತಾ ಬಂದದ್ದು ಅಂತ ಅಂದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಸುಂದರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಕವಿಯಾದವನು. ಮುನಿ ಮಿಥುನವನು ನಿನ್ನಾತ ಕಂಡನು ಕಾತರಿಪ ಮುನಿ ಮಿಥುನವನು ನಿನ್ನಾತ ಕಂಡನು ಬಿಲ್ಲ ಕೊಪ್ಪಿನಲಾತ ಕದಪಿನ ಮುಕುಟದೊಲವಿನ ಬೆರಳ ಬಿರುದನಿಯ ಬೀತ ಸೊಂಪಿನ ತಳಿತ ಬೆರಗಿನ ಪಾತಕದ ಪರುಟವದ ಮುಖದ ಮಹೀತಳಾದಿಪ ಸುಯಿದು ನೊಂದನು ಶಿವ 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 ಶಿವಾಯನುತ ಸುಯಿದು ಒಂದೊಂದು ರಾಗಗಳಿಗೆ ಹತ್ತು ಹಲವು ಭಾವಗಳನ್ನು ವ್ಯಂಜನ ಮಾಡುವ ಶಕ್ತಿ ಆನಂದ ಭೈರವಿಗೆ. ಜಾನಪದೀಯವಾದ ಸೌಂದರ್ಯ ಕೂಡ ಉಂಟು, ಅಭಿಜಾತ್ಯದ ಸೌಂದರ್ಯ ಇದೆ, ಶೃಂಗಾರಕ್ಕೆ ಕರುಣಕ್ಕೆ ಎಲ್ಲಕ್ಕೂ ಒದಗಿ ಬರುವಂಥದ್ದು. ಒಟ್ಟಿನಲ್ಲಿ ಅದರದೊಂದು ವಿಳಂಬ ಮಧ್ಯಮ ಗತಿ. ಆ ವಿಳಂಬ ಮಧ್ಯಮ ಗತಿಯಲ್ಲಿ ಸಾಗಿದ ಈ ಪದ್ಯ ಭಾವವು ನೋಡಿ. ಕಾತರಿಪ ಮುನಿ ಮಿಥನವನು ಒದ್ದಾಡ್ತಾ ಇದೆ, ಬಾಣದ ತುದಿಗೆ ಪೋಣಿಸಲ್ಪಟ್ಟು ಹೂಗಳನ್ನು ಸೂಜಿಗೆ ಪೋಣಿಸಿದಾಗ ಆ ಹೂಗಳ ಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ, ನೋಡುವ ನಮಗೆ ಮಾತ್ರ ತುಂಬ ಸಂತೋಷವಾಗುತ್ತದೆ. ಊಲು ದಾರಾಲಲೋ ಮಾಕು ಉರಿಬಿಗಿಂಚಿ ಸೂದಿಲೋ ಮಮ್ಮು ಗುಚ್ಚಿ ಗುಚ್ಚಿ ಮುಡಿಚುಕೊಂಡರು ಮೀ ಆಡುವಾರು ಕರುಣಲೇನಿವಾರು ಮೀ ಆಡುವಾರು ಅಂತ ತೆಲುಗಿನ ಮಹಾಕವಿ ಕರುಣಶ್ರೀ ಹೇಳ್ತಾರೆ ಪುಷ್ಪವಿಲಾಪಮು ಅನ್ನುವ ಕಾವ್ಯದಲ್ಲಿ. ನಿಮ್ಮ ಹೆಂಗಸರು ನಮ್ಮನ್ನು ದಾರದ ನೇಣಿಗೆ ಏರಿಸಿ ಸೂಜಿಯ ಶೂಲಕ್ಕೆ ಆರೋಪಣೆ ಮಾಡಿ ಮುಡ್ಕೊಳ್ತಾರೆ, ಎಲ್ಲಿ ಕಾರುಣ್ಯವೇ ಇಲ್ಲವಲ್ಲ. ನೀವುಗಳು ಹಾಗೆಯೇ ಹಾಸಿಗೆಯ ಮೇಲೆ ನಮ್ಮನ್ನು ಹಾಸಿಕೊಂಡು ಅದರ ಮೇಲೆ ಕೋಣಗಳ ಹಾಗೆ ಹೊರಳಿಬಿಟ್ಟು ಒಣಗಿದ ಹೂಗಳನ್ನು ಆ ಪೈ ಗೆಂಟೆದರು ಪೆಂಟ ದಿಬ್ಬ ಪೈ ಆಮೇಲೆ ತಿಪ್ಪೆಗೆ ಎಸ್ದುಬಿಡ್ತೀರಾ, ಮತ್ತು ನಮ್ಮನ್ನು ಬದುಕಿರುವಾಗಲೇ ಕೊಂದು ಎಣ್ಣೆಗೆ ಹಾಕಿ ನಮ್ಮ ರಸವನ್ನು ತೆಗೆದು ಅತ್ತರು ಮಾಡಿಕೊಂಡು ಅಂತರಂಗದಂತೆಯೇ ಬಹಿರಂಗವೂ ದುರ್ನಾತ ಬರ್ತಾ ಇರುವಾಗ ನಿಮ್ಮ ಮೈಗೆ ಅದನ್ನು ಪರಿಮಳ ದ್ರವ್ಯಗಳು ಅಂತ ಹಚ್ಚಿಕೊಳ್ತೀರಾ ಅಂತೆಲ್ಲ ಹೇಳಿಬಿಟ್ಟು ಮಾರ್ಮಿಕವಾಗಿ ಅವರು ಬರೀತಾರೆ. ಹಾಗೆ ಕಾಮನಿಗೆ ತುತ್ತಾದ ಇವರು ಹೂಬಾಣಕ್ಕೆ ತುತ್ತಾಗಬೇಕಾದವರು ಬಾಣಕ್ಕೆ ತುತ್ತಾದ ಹೂಗಳಂತೆ ಆಗಿಬಿಟ್ರು. ಹಾಗೆ ಕಾತರಿಪ ಮುನಿ ಮಿಥುನವನು ನಿನ್ನಾತ ನಿಮ್ಮ ಮುತ್ತಾತ ಕಂಡ ನಿಮ್ಮ ಮುತ್ತಾತನ ತಂದೆ ಕಂಡ ಅಂತನ್ನುವಂಥ ವ್ಯಂಗ್ಯ ಇದೆಯಲ್ಲ, ಈತನ ತಾತ ಅಭಿಮನ್ಯು, ಅಭಿಮನ್ಯುವಿನ ತಾತ ಪಾಂಡು, ಅವನು ಕಂಡ ಕಂಡನು. ಇಷ್ಟು ಹೇಳಿದ ಮೇಲೆ ಇನ್ನು ಮಿಕ್ಕಿದ ಸುಮಾರು ಪದ್ಯ ಎಲ್ಲ ಕೂಡ ಸ್ವಭಾವೋಕ್ತಿ ಚಿತ್ರಣ, ಇದ್ದದ್ದನ್ನು ಇದ್ದಂತೆ ಹೇಳುವುದು. ಆದರೆ ಅದು ಕುಮಾರವ್ಯಾಸ ಹೇಳುವಂಥದ್ದಲ್ವ. ಬಿಲ್ಲ ಕೊಪ್ಪಿನ ಲಾತ ಕದಪಿನ, ಆ ಬಿಲ್ಲಿನ ಮೇಲೆ ಡೊಂಕಿರುತ್ತಲ್ಲ ಅದನ್ನು ಸಂಸ್ಕೃತದಲ್ಲಿ ಲಸ್ತಕ ಅಂತ ಕರೀತಾರೆ. ಆ ಬಿಲ್ಲಿನ ಡೊಂಕಿನ ಮೇಲೆ ಕೆನ್ನೆ ಇಟ್ಟುಕೊಂಡ, ಬಿಲ್ಲ ಕೊಪ್ಪಿನ ಲಾತ ಕದಪಿನ, ತಲೆ ತಿರುಗಿ ಬರುವಂತೆ ಆಯಿತು, ಒಂದು ಊರೆಗೋಲು ಬೇಕಾಯಿತು. ಮುಕುಟದ ಒಲವಿನ, ಮುಕುಟ ಓರೆಯಾಗಿ ಕಳಚಿಕೊಂಡು ಬೀಳುವಂತೆ ಆಗಿದೆ, ತಲೆ ಪಕ್ಕಕ್ಕೆ ಹೋಗಿದೆ. ಬೆರಳ ಬಿರುದನಿಯ, ಛೇ ಏನು ಮಾಡಿಬಿಟ್ಟೆ ಅಂತ ಚಿಟಿಕೆ ಹಾಕ್ತಾ ಇದ್ದೆ, ಛೇ ಛೇ ಹೀಗಾಯ್ತಲ್ಲ ಅಂತ. ಬೀತ ಸೊಂಪಿನ, ಅವನ ಸೊಂಪೆಲ್ಲ ಬಾಡಿ ಹೋಯಿತು. ತಳಿತ ಬೆರಗಿನ, ಬೆರಗು ಅತಿಶಯವಾಯಿತು.
ಪಾತಕದ ಪರುಠವದ ಮುಖದ, ಪಾತಕ ಅಡುಗೆ ಮಾಡಿ ಮುಖದಲ್ಲಿ ಬಡಿಸಿದಂತೆ ತೋರ್ತಾ ಇದೆ ಅಂತ. ಪಾತಕದ ಒಂದು ಸನ್ನಾಹ ಯಾವುದಿದೆ, ಪರುಠವಣೆ ಅಂತಂದರೆ ವಿವರಗಳು, ಯಾವುದನ್ನು ಮೆನು ಕಾರ್ಡ್ನ ಡಿಸ್ಪ್ಲೇ ಅಂತೀವಲ್ಲ ಆ ರೀತಿಯಾದದ್ದು, ಮುಖದಲ್ಲಿ ಪಾತಕ ಒಂದು ಎಕ್ಸಿಬಿಷನ್ ಮಾಡಿದೆ ಎನ್ನುವಂತೆ ಇದೆ. ಆ ಮಹೀತಳಾಧಿಪ ರಾಜ ಪಾಂಡು ಸೂಯಿದು ನೊಂದನು ಶಿವಶಿವ ಎನ್ನುತ್ತ ಅಂತ. ಇಲ್ಲಿ ಅವನ ಮುಖದಲ್ಲಿ ಆದ ವ್ಯತ್ಯಾಸ, ಅಂಗಭಂಗಿಯಲ್ಲಿ ಆದಂಥ ವಿಕಾರ, ಅದನ್ನು ತೋರಿಸುವ ಮೂಲಕವೇ ಸಿಚುಯೇಷನನ್ನು ಗ್ರೆವಿಟಿ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನೈಸರ್ಗಿಕವಾಗಿರುವುದನ್ನು ಅಷ್ಟು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದಾನೆ. ಇದು ಲಕ್ಷಣಾವೃತ್ತಿಯಿಂದ ಅನುಭವಗಳ ವರ್ಣನೆ ಮಾಡಿದರೆ ಸಾಕು ರಸ ಸ್ಫುರಿಸುತ್ತದೆ ಅಂತ. ಇಲ್ಲಿ ಅವನು ಸುಯಿದನು ನೊಂದನು ಅನ್ನೋದನ್ನು ಹೇಳದೇ ಇದ್ದರೂ ಕೂಡ ಇಷ್ಟೆಲ್ಲ ಗೊತ್ತಾಗ್ತಾ ಇತ್ತು. ಅದು ಹೇಳಿ ಈ ಒಟ್ಟು ನಡೆದಂಥ ವಿವರಣೆಗಳಿಗೆ ಒಂದು ಸಮುಚ್ಚಯವನ್ನು ಕೊಟ್ಟಿದ್ದಾನೆ ಕವಿ. ಇಂಥದ್ದನ್ನು ನಾವು ಕಾವ್ಯದಲ್ಲಿ ನೋಡಬೇಕು. ಒಂದು ಅಲಂಕಾರ ಹೇಗೆ ರಸಧ್ವನಿಯಲ್ಲಿ ಪರ್ಯವಸಾನವಾಗುತ್ತದೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆವಾದುದು. ಆಮೇಲೆ ಅವರ ಪಶ್ಚಾತ್ತಾಪ ನೋಡಿ. ನಿವರೆಂದು ಮೃಗವೆಂದರಿದೊಡಿದು ಮತ್ತೊಂದು ಪರಿಯಾಯ್ತು. ಅರಿಯೇನಾನಿವರೆಂದು ಮೃಗವೆಂದರಿದೊಡಿದು ಮತ್ತೊಂದು ಪರಿಯಾಯಿತು. ಉರುವ ಮಾಣಿಕವೆಂದು ಕೊಂಡಡೆ ಕೆಂಡವಾದುದಲ ಮಾಣಿಕವೆಂದು ಕೊಂಡಡೆ ಕೆಂಡವಾದುದಲ ಸರವಿಯೇಗವಾದುದು ಏನೆಂದರಿಯೇ ಈ ಕೌತುಕವ ಸರವಿಯೇಗವಾದುದು ಉರುವ ಮಾಣಿಕವೆಂದು ಕೊಂಡಡೆ ಕೆಂಡವಾದುದು ಏನೆಂದರಿಯೆ ನೀ ಕೌತುಕವನು ಉರೇ ಮೈ ಬೆರಸಿ ಕೊಂದುದ ವಿಧಿ ಉರೇ ಮೈ ಬೆರಸಿ ಕೊಂದುದ ವಿಧಿ ಎನ್ನುತ್ತ ಹರಿತಂದನು ಹರಿತಂದನು ಆ ಸ್ಥಳಕ್ಕೆ ಹರಿತಂ. ಪಾಂಡುವಿನ ಸಂಕಟಕ್ಕೆ ಅನುಗುಣವಾದ ರಾಗವಾಗಿದೆ. ಅವನ ಸಂಕಟ ಎಲ್ಲ ಇಲ್ಲಿ ಹೊಮ್ಮಿದೆ. ಅಯ್ಯೋ, ಇದು ಮುನಿಮಿಥುನ ಮೃಗ ಅಂತ ಭಾವಿಸಿಬಿಟ್ನಲ್ಲ, ಮಾಣಿಕ ಅಂತ ಅಂದುಕೊಂಡ್ರೆ ಅದು ಕೆಂಡವಾಯಿತು. ಕನಕದಾಸರು ಇದೇ ಮಾತನ್ನು ಹಾಗೆ ನಡಚರಿತ್ರೆಯಲ್ಲಿ ತೋರ ಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯಿತು ಅಂತ. ದಪ್ಪಗಿರುವ ತೋರ ಅಂದರೆ ದಪ್ಪದ್ದು ಮರಾಠಿ ಭಾಷೆಯ ಶಬ್ದ, ಹಿಂದಿ ಭಾಷೆಯಲ್ಲೂ ಬರುವಂಥದ್ದು. ಸ್ಥೂಲ ಅನ್ನುವ ಸಂಸ್ಕೃತದ ರೂಪ ಅದು. ಸ್ಥೂಲ ಅನ್ನುವಲ್ಲಿರ್ತಕ್ಕಂಥ ಒಂದು ವಿಜಾತೀಯವಾದ ವ್ಯಂಜನಗಳ ಸಂಯೋಗ ಸಜಾತೀಯವಾಗಿ ಥೋರ ತೋರ ಆಯಿತು. ರಲಯೋರ ಅಭೇದ ಅಂತ ಲಕಾರ ಹೋಗಿ ರಾ ಆಗಿದೆ, ರೇಪವಾಗಿದೆ. ಭೂರಿ ಕೆಂಡವಿದಾಯಿತು, ದೊಡ್ಡ ಕೆಂಡವೇ ಆಯಿತು. ಸರವಿ ಹಗ್ಗ ಹಾವಾಯಿತು ಅಂತ. ಇದನ್ನು ಕನಕದಾಸರು ಉಳಿಸ್ಕೊಂಡಿಲ್ಲ, ಬಹಳ ಮಾರ್ಮಿಕವಾದದ್ದು. ಒಂದು ಕೈ ಸುಡುತ್ತೆ, ಇನ್ನೊಂದು ಕೈಯನ್ನು ಕಚ್ಚುತ್ತೆ. ಇದು ಮುಟ್ಟಿದ ಜಾಗದಲ್ಲಿ ಗಾಯವನ್ನು ಉಂಟು ಮಾಡಿದರೆ ಇದು ಕಚ್ಚಿದ ಮೇಲೆ ಮೈಯೇ ಇಲ್ಲದಂತೆ ಆಗುತ್ತದೆ. ಹೀಗೆ ಪರಿಣಾಮ ಮತ್ತು ವಿಪರೀತ ತರವಾಗ್ತಾ ಇದೆ. ವಿಧಿ ಮೈ ಮರೆಸಿ ಕೊಂದುದೆ ಅಂತಂದರೆ ತನ್ನ ಮೈ ಮರೆಸ್ತು ಅಂತ ಒಂದು, ಇವರನ್ನು ಮೈ ಮರೆಸಿ ಕೂಡ ಇವ್ರನ್ನೂ ಕೊಲ್ತು, ಇವರು ಮೈ ಮರೆಸಿಕೊಂಡು ನನ್ನನ್ನು ಕೊಂದರು ಅಂತ. ಇವರು ಮುನಿಗಳು ಮುನಿಗಳಾಗಿದ್ದರೆ ಚಿಂತೆ ಇರ್ತಿರಲಿಲ್ಲ, ಮುನಿಗಳು ಮೃಗಗಳಾದರು, ಅದು ತನಗೆ ಗೊತ್ತಾಗಲಿಲ್ಲ. ಅವರು ಸತ್ತರು, ನಾನು ಸತ್ತೆ ಅನ್ನುವ ಭಾವದಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಅದಕ್ಕೆ ಜರುಗಿದ ಒಂದು ತತ್ಕ್ಷಣದ ಫಸ್ಟ್ ಏಡ್ ಇದೆಯಲ್ಲ, ಪ್ರಥಮ ಚಿಕಿತ್ಸೆಯನ್ನು ಹೇಳ್ತಾನೆ.
ಕುಗಿದು ಬಿಸುಟನು ಸರಳ ಮಕ್ಕುಲ ಮಗುಚಿ ನೆತ್ತರ ಹೊನಲಿ ನೀಚಗೆ ತೆಗೆದು ತೊಳೆ ತೊಳೆ ದೊರೆಸಿದನು ಸಗ್ಗಳೆಯ ನೀರಿನಲಿ ಉಗಿದು ಬಿಸುಟನು ಸರಳ ಮಕ್ಕುಲ ಮಗುಚಿ ನೆತ್ತರ ಕೊನಲಿ ನೀಚೆಗೆ ತೆಗೆದು ತೊಳೆ ತೊಳೆ ದೊರೆಸಿದನು ಸಕ್ಕಳೆಯ ನೀರಿನಲಿ ಮೃಗವಹರೆ ಮಾನಿಸರ್ ಮೃಗವಗರ ಮಾನಿಸರ ಕಟ ಮೃಗವಗರೆ ಮಾನಿಸರ್ ಅಕಟ ಪಾಪಿಗಳಿಗೆತ್ತಣ ತಪ ಇದೆತ್ತಣ ಮೃಗ ವಿನೋದ ಕ್ರೀಡೆ ಪಾಪಿಗಳಿಗೆತ್ತಣ ತಪವು ಇದೆತ್ತಣ ಮೃಗ ವಿನೋದ ಕ್ರೀಡೆ ಕೊಂದಿರಿ ಎನ್ನುತ್ತ ಬಿಸು ಸುಯಿದ ಬಿಸು ಸುಯಿದ ಇಷ್ಟು ಮಾರ್ಮಿಕವಾದ ಶಿವರಂಜನಿ. ಉಗಿದು ಅಂತಂದರೆ ಕಿತ್ತು ಅನ್ನುವ ಅರ್ಥ, ಉಗಿಯುವುದು ಅನ್ನೋದಕ್ಕೆ ಹೊರತೆಗೆಯುವುದು ಅನ್ನುವ ಲಾಕ್ಷಣಿಕವಾದ ಅರ್ಥ. ಉಗುಳು ಹೊರಗೆ ಬರುವುದು ತಾನೆ, ಹಾಗಾಗಿ ಉಗಿದು ಬಿಸುಟನು ಸರಳ, ಸರಳನ್ನ ಕಿತ್ತು ಹಾಕ್ತಾನೆ ಮೊದಲು. ಮಗ್ಗುಲ ಮಗುಚಿ ಅವರನ್ನು ಮಖಾಡಿಯಾಗಿ ಬಿದ್ದವರನ್ನು ಮಗುಚಿ ನೆತ್ತರ ಹೊನಲಿ ನೀಚೆಗೆ ತೆಗೆದು ರಕ್ತದ ಹೊಳೆಯಿಂದ ಅವರನ್ನು ಆಚೆಗೆ ಎತ್ತಿದ, ಅಷ್ಟು ರಕ್ತಧಾರೆ ಸುರಿದಿತ್ತು. ತೊಳೆ ತೊಳೆದು ಒರೆಸಿದನು ಸಗ್ಗಳೆ, ಸಗ್ಗಳೆ ಅಂದರೆ ಚರ್ಮದ ಚೀಲ. ಅದು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಬೇಟೆಗೆ ಮತ್ತೊಂದಕ್ಕೆ ಇದಕ್ಕೆಲ್ಲ ಅಶ್ವಾರೋಹಿಗಳಾಗಿ ಹೊರಟಾಗ ಕುದುರೆಯ ಮೇಲೆ ಲೈಟ್ ಲಗೇಜ್ ಬೇಕು, ಹಾಗಾಗಿ ಲೋಹಪಾತ್ರಗಳಲ್ಲಿ ನೀರನ್ನು ತೆಗೆದುಕೊಂಡು ಹೋದರೆ ಆಗೋಲ್ಲ, ರೈಲು ತಂಬಿಗೆನಲ್ಲೆಲ್ಲ ಆಗುವಂಥದ್ದಲ್ಲ. ಚರ್ಮದ ಚೀಲದಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನು ಹಗುರವಾಗಿಯೇ ಇರುವಂಥ ಪಾತ್ರದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಹಾಗೆ ತೆಗೆದುಕೊಂಡಿದ್ದಾನೆ, ಅದು ಸಗ್ಗಳೆಯ ಚೀಲ, ಜೊತೆಗೆ ಇತ್ತು ಚರ್ಮದ ಚೀಲ, ಅಲ್ಲಿಂದ ತೊಳೆದಿದ್ದಾನೆ. ಮೃಗವಹಾರೆ ಮಾನಿಸರು, ಮನುಷ್ಯರು ಏನಾದ್ರು ಮೃಗತ್ವವನ್ನು ಪಡೆದು ಕಾಮಚಾರ ನಡೆಸುವುದುಂಟೆ, ಪಾಪಿಗಳಿಗೆ ಎತ್ತಣ ತಪ, ಇಂಥ ಪಾಪಿಗಳಿಗೆ ತಪಸ್ಸ ಅಂತ, ಅವನು ತಪ್ಪು ಮಾಡಿದ್ದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಎಷ್ಟು ಬೇಗ ಅವರಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡುವಾಗಲೇ ಅವರ ಕಾರ್ಯದ ವಿಮರ್ಶನೆಯೂ ನಡೀತಾ ಇದೆ ಅಂತಂದರೆ ಅಷ್ಟು ಸಂಕೀರ್ಣವಾದದ್ದು ಮನಸ್ಸು. ಒಂದು ಕೆಲಸವನ್ನು ಮಾಡುತ್ತಲೇ ನಾವು ಅವ್ರನ್ನ ಬೈಕೊಳ್ತಾ ಇರ್ತೀವಿ, ಮತ್ತೊಂದು ವಿಷಯ ಯೋಚನೆ ಮಾಡ್ತಾ ಇರ್ತೀವಿ. ಈ ಬುದ್ಧಿಯ ಮನಸ್ಸಿನ ಸಂಕೀರ್ಣತೆಯನ್ನು ಕವಿ ಕಾವ್ಯದಲ್ಲಿ ಅಲ್ಲಿ ಇಲ್ಲಿ ಒಂದು ಫ್ಲ್ಯಾಶ್ ಆಗಿ ತಂದು ಬಿಡ್ತಾರಲ್ಲ, ಅದು ಕಲೆಯ ಅದ್ಭುತವಾದಂಥ ಶಕ್ತಿ. ಕೊಯ್ದಿರಿ ಕೊಂದಿರಿ ಅಂತ ಹೇಳಿ ಬೇಸರ ಪಟ್ಟುಕೊಂಡು, ನಿಮ್ಮ ವಿನೋದ ನನಗೆ ವಿಷಾದವಾಯಿತಲ್ಲ, ಈಗ ನಾವು ರಸ್ತೆಯಲ್ಲಿ ಯಾವುದೋ ಒಬ್ಬ ವೆಹಿಕಲ್ನವನ್ನ ಆಕ್ಸಿಡೆಂಟ್ ಮಾಡಿಬಿಟ್ಮೇಲೆ ಅಡ್ಡ ಬಂದವ್ರನ್ನ ನೀವು ಅನಿಷ್ಟ ಬಂದುಬಿಟ್ರಲ್ಲ ಅಂತ ಬೈಯೋದಾಗುತ್ತಲ್ಲ, ಅವರೂ ನೊಂದಿರ್ತಾರೆ. ಹಾಗಿತ್ತು ಇವನು ಹೇಳ್ತಾ ಇರ್ತಾನೆ, ನೀವು ರಾಂಗ್ ಸೈಡಿಂದ ಬಂದುಬಿಟ್ರಿ, ನಾನು ಹಾರ್ನ್ ಮಾಡ್ತಾ ಇದ್ದೆ, ಅದು ಸಿಗ್ನಲ್ಲು ರೆಡ್ ಇತ್ತು, ನಿಮಗೆ ನೋಡಲೇ ಇಲ್ವಲ್ಲ ಅಂತ ದಬಾಯಿಸಿ ಹೇಳುವಂಥದ್ದಾಗುತ್ತದೆ. ಆದರೆ ವೆಹಿಕಲ್ ಮೇಲೆ ಕೂತಿದ್ದವನಿಗೆ ಪಾಪ ಸಹಾನುಭೂತಿ ಕಡಿಮೆ, ಪೆಡೆಸ್ಟ್ರೇರಿಯನ್ಗಿರುವ ಸಹಾನುಭೂತಿ ಟೂ ವೀಲರ್ನಿಗಿಲ್ಲ, ಫೋರ್ ವೀಲರ್ನಿಗೆ ಟೂ ವೀಲರ್ನಿಗಿರುವ ಸಹಾನುಭೂತಿ ಇಲ್ಲ. ಸುಲಭವಾಗಿ ಅವರ ಸ್ಥಾನದಿಂದಲೇ ಅವರಿಗೆ ಮಾನ ಹರಾಜಾಗ್ಬಿಡುತ್ತೆ, ವಿಷಯ ಏನು ಅಂತ ಗೊತ್ತಾಗೋದಿಲ್ಲ. ಕೊಂದವನು ಅಂತ ಯಾತಕ್ಕೆ ಕೊಂದ, ಏನು ಕೊಂದ, ಅದು ಬರುವಂಥದ್ದೇ ಅಲ್ಲ, ಇದು ಲೋಕದ ರೀತಿ. ಆಮೇಲೆ ತಪಸ್ವಿಗಳು ಶಾಪವನ್ನು ಕೊಟ್ಟೇ ಕೊಡ್ತಾರೆ. ಎತ್ತಿ ಹಾಯಿಕುವ ಕೊರಳ ಬಿಕ್ಕುಳ ತೆತ್ತುವ ಅಧರದ ರೋಷದಲ್ಲಿ ಹೊಗೆ ಸುತ್ತಿ ದುರಿವಾತುಗಳ ಸೂಸಿದ ರವನಿಪನ ಮೇಲೆ ಅಂತ. ಆ ಋಷಿಗೆ ನೋಡಿ ಕಿಂದಮನಿಗೆ ಎಷ್ಟು ಕೋಪ, ಕಾಮದಂತೆಯೇ ಅವನಿಗೆ ಕ್ರೋಧವೂ ಕೂಡ ಅತಿಶಯವಾದದ್ದು ಅಂತನ್ಸುತ್ತೆ. ಎತ್ತಿ ಹಾಯಿಕುವ ಕೊರಳ, ಕೊರಳ ಸೆರೆಗಳು ಮೇಲೆ ಮೇಲೆ ಉಬ್ಬಿ ಬಂದು ಬೀಳ್ತಾ ಇವೆಯಂತೆ. ಬಿಕ್ಕುಳ, ಅವನಿಗೆ ಪ್ರಾಣೋತ್ಕ್ರಮಣ ಸ್ಥಿತಿ, ಸತ್ತೋಗ್ತಾ ಇದ್ದಾನೆ, ಬಿಕ್ಕಳಿಸ್ತಾ ಇದ್ದಾನೆ, ಅದನ್ನು ಕವಿ ಎಷ್ಟು ಚೆನ್ನಾಗಿ ಗಮನಿಸಿದ್ದಾನೆ. ತೆತ್ತು ಒದರದ ತುಟಿಗಳು ಅದರ್ತಾ ಇವೆ, ನಡುಗ್ತಾ ಇವೆ, ರೋಷದಲ್ಲಿ ಹೊಗೆ ಸುತ್ತಿದೆ. ಮಾತು ಬಿಸಿ ಕೆಂಡದಂತೆ ಇದ್ದಾಗ ಆ ರೋಷವೇ ಅದಕ್ಕೆ ಹೊಗೆ ಆಗಬೇಕು ಅಂತ. ರೋಷದಲ್ಲಿ ಹೊಗೆ ಸುತ್ತಿದ ಉರಿವಾತುಗಳ ಸೂಸಿದನು ಅವನಿಪನ ಮೇಲೆ.
ಮತ್ತೆ ನಾವೇ ಪಾಪಿಗಳೇ. ನೀನುತ್ತ ಮನಲ ಸಾಕಿದೆ ತಕೆನುತ್ತ ಮರಳುವ ಕಂಗಳ ಅಡಿಗಡಿಗುಗಿವ ಮೇಲುಸುರ ಎತ್ತಿ ಹಾಯ್ಕುವ ಕೊರಳ ಬಿಕ್ಕುಳ ತೆತ್ತುವ ಧರದ ರೋಷದಲ್ಲಿ ಹೊಗೆ ಸುತ್ತಿದುರಿವಾತುಗಳ ಸೂಸಿದರವ ನಿಪನ ಮೇಲೆ ಹೊಗೆ ಸುತ್ತಿದುರಿವಾತುಗಳ ಸೂಸಿದರವ ನಿಪನ ಮೇಲೆ ಹೊಗೆ ಸುತ್ತಿದ ಉರಿವಾತುಗಳ ಸೂಸಿದರು ಅವನಿಪನ ಮೇಲೆ. ಶುದ್ಧ ಸಾವೇರಿಗೂ ದುರ್ಗಾಗೂ ಒಂದೇ ಸ್ವರ ಸಂಚಾರವಿದ್ದರೂ ಅಂತರವೆಷ್ಟು. ನಿನ್ನೆ ದುರ್ಗಾ ರೂಪದಲ್ಲಿ ಕಂಡ ಆ ಸೌಮ್ಯೆಯಲ್ಲಿ ಇಲ್ಲಿ ಶುದ್ಧ ಸಾವೇರಿಯಾಗಿ ನೋಡಿದಾಗ ಬರುವಂಥ ಬಿಗುಪೆಲ್ಲಿ ಅಂತಂದಾಗ ಒಂದೇ ಸ್ವರ ಸಂಕ್ರಮಣದಲ್ಲಿ ರಾಗ ಎಷ್ಟು ಬಗೆ ಗಮಕಗಳ ಮೂಲಕ ತಾಳಬಲ್ಲದು. ಮಾನವರ ರೀತಿ ನೀತಿಗಳು ಅಷ್ಟೇ, ಒಂದೇ ಮಾತು ಅದನ್ನು ಬಳಸುವ ರೀತಿಯಿಂದ ಎಷ್ಟೆಷ್ಟು ಶೇಡ್ಸ್ ಎಷ್ಟೆಷ್ಟು ಛಾಯೆಗಳನ್ನು ತೆಗೆದುಕೊಳ್ಳುತ್ತೆ. ಪಾಪಿಗಳು ನೀವು, ಪಾಪಿಗಳಿಗೆತ್ತಣ ತಪ ಅಂತ ಬೈಕೊಂಡಲ್ಲ, ಅವ್ರಿಗೆ ಉತ್ತರ ಮತ್ತೆ ನಾವೇ ಪಾಪಿಗಳ, ನಮ್ಮನ್ನು ಪಾಪಿ ಅಂತೀಯ, ಸಾಯ್ತಾ ಇದ್ದೀವಿ ಅಂತ ಅನ್ನುವ ಮಾತನ್ನು ಹೇಳ್ತಾನೆ. ನೀನು ಉತ್ತಮರಲ್ಲ, ಆಹಾ ನೀನು ಬಹಳ ಉತ್ತಮನ, ಸಾಕಿದೆ ತಕ್ಕೆ ಸುಮ್ಮನೆ ಇರು ಸಾಕು ಅಂತ. ಮರಳುವ ಕಂಗಳ ಅಡಿಗಡಿಗೆ ಉಗಿವ ಮೇಲುಸುರ, ಕಣ್ಣು ಕುದೀತಾ ಇದೆ ಅಂತ. ಉರಿಯುವುದು ಬೇರೆ ಕುದಿಯುವುದು ಬೇರೆ. ಸಾವಿನ ಸಂದರ್ಭ ಕಣ್ಣೀರು ಬರ್ತಾ ಇದೆ, ಅರೆ ಕಣ್ಣೀರಿನ ಆ ಹೊನಲಿನಲ್ಲಿ ಕಣ್ಣು ಕುದೀತಾ ಇದೆ. ಒಂದು ಪಾತ್ರೆಯಲ್ಲಿ ಧಾನ್ಯವನ್ನೋ ತರಕಾರಿಯನ್ನೋ ನೀರು ಹಾಕಿ ಬೇಯಿಸುವಾಗ ಕುದಿ ಬಂದಾಗ ಈ ಧಾನ್ಯ ತರಕಾರಿಗಳು ಕೊತ್ತ ಕೊತ್ತ ಅಂತ ಮೇಲೆ ಕೆಳಗೆ ಆಡ್ತಾ ಇರ್ತವೆ. ಕಣ್ಣೀರಿನ ಪಾತ್ರದಲ್ಲಿ ಆ ಕಣ್ಣು ಮೇಲಕ್ಕೆ ಕೆಳಕ್ಕೆ ಹೊರಳಾಡ್ತಾ ಇದೆಯಲ್ಲ, ಎಷ್ಟು ಸೂಕ್ಷ್ಮವಾಗಿ ಕವಿ ಕಂಡಿದ್ದಾನೆ. ಇಷ್ಟು ಚೆನ್ನಾಗಿ ಬೇರೊಬ್ಬ ಕವಿ ಬರೆಯಬಲ್ಲನ? ಕುಮಾರವ್ಯಾಸನನ್ನು ಈ ಸೂಕ್ಷ್ಮತೆಯಿಂದ ನೋಡಬೇಕು. ಮತ್ತೆ ಅಡಿಗಡಿಗಳಿಗೆ ಉಗಿವ ಮೇಲುಸರ, ಮೇಲುಸರು ಹೊರಕ್ಕೆ ಬಂದುಬಿಡ್ತಾ ಇದೆ ಅಂತ. ಕೊನೆಗೆ ನಿಷ್ಕ್ರಮಣದ ಉಸಿರು ಅದು, ಮತ್ತು ಎತ್ತು ಹಾಯ್ಕುವ ಕೊರಳ, ಕೊರಳಸೆಗೆ ಬಿಗಿದು ಬಿಗಿದು ಬಿಟ್ಕೊಳ್ತಾ ಇದೆ ಕೊರಳ ಸೆರೆಗಳು, ಬಿಕ್ಕಳಿಸ್ತಾ ಇದ್ದಾನೆ ಮತ್ತು ತುಟಿ ಅದರ್ತಾ ಇದೆ. ಇಷ್ಟೆಲ್ಲ ಚೆನ್ನಾಗಿ ಹೇಳಿದ ಕವಿ ರೋಷದಲ್ಲಿ ಇಂದು ಬಿಟ್ಟ. ಕಣ್ಣು ಮರಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಮಾತು ಬೆಂಕಿಯಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಎನ್ನುವ ಒಂದು ವಿಪರೀತ ಲಕ್ಷಣ ಮೂಲದ ಧ್ವನಿಯನ್ನು ಇಲ್ಲಿ ಕವಿ ಬಳಸಿದ್ದಾನೆ. ಇದೆಲ್ಲ ಗೊತ್ತು ಮಾಡ್ಕೊಂಡು ಬಳಸುವಂಥದ್ದಲ್ಲ, ಪ್ರತಿಭೆಯ ಆವೇಶದಲ್ಲಿ ಆಗತ್ತೆ. ಆಮೇಲೆ ವಿದ್ವಾಂಸರು ಅದನ್ನು ಡಿಸೆಕ್ಟ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿ ಇಂಥದ್ದು ಅಂತ ಹೇಳ್ತಾರೆ. ಆದರೆ ರೋಷದಲ್ಲಿ ಅಂತ ಹೇಳುವ ಮೂಲಕ ಈ ಧ್ವನಿ ಸ್ವಲ್ಪ ವಾಚ್ಯವಾಯಿತು, ಹಾಗಾಗಿ ಗುಣೀಭೂತ ವ್ಯಂಗ್ಯವಾಯಿತು. ಗುಣೀಭೂತ ವ್ಯಂಗ್ಯ ಅಂದರೆ ಚೆನ್ನಾಗಿ ಮಾಡಿಬಿಟ್ಟು ಅಡುಗೆನೆಲ್ಲನೂ ಚೆನ್ನಾಗಿದೆ ಅಡುಗೆ ಟೇಸ್ಟ್ ಮಾಡಿ ಅಂತ ಹೇಳಿದಂತೆ ಆಯಿತು. ಅವರು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ರಸಧ್ವನಿ ಆಗ್ತಾ ಇತ್ತು. ಹಾಗಲ್ಲದೆ ತುಂಬ ಚೆನ್ನಾಗಿದೆ ಇನ್ನು ಸೌಟ್ ಹಾಕ್ಕೊಳ್ಳಿ ಅಂತ ಬಡಿಸುವವರೇ ಹೇಳಿಬಿಟ್ರೆ ಎಲ್ಲೋ ಸ್ವಲ್ಪ ಅಭಿಮಾನ ಇದೆ ಅಂತ ಅಭಿಮಾನಕ್ಕೆ ಕವಿಗಳು ಕತ್ತರಿ ಹಾಕ್ತಾರೆ. ಕವಿಯೇ ಇದು ನೋಡಿ ಎಷ್ಟು ಸ್ವಾರಸ್ಯ ಇದೆ, ಈ ಭಾವ ಎಂಥದ್ದು ಅನ್ನೋದನ್ನು ಹೇಳಿದ್ದೀನಿ ಅಂತ. ತನ್ನ ಕಾವ್ಯಕ್ಕೆ ತಾನೇ ಲಿಪಿಕಾರ ಆಗಬೇಕು, ವ್ಯಾಖ್ಯಾನಕಾರ ಆಗಬಾರ್ದು. ವ್ಯಾಖ್ಯಾನಕಾರ ಆದರೆ ಇದಾಗತ್ತೆ ಅಂತ. ಇಂಥ ಸಮಸ್ಯೆ ಮತ್ತು ಇಂಥ ಒಂದು ಮಿತಿ ಎಂಥ ಕವಿಗಳಿಗೂ ಬಂದುಬಿಡುತ್ತೆ ಪಾಪ. ಅದು ಸಾಮಾನ್ಯರಿಗೆ ಅರ್ಥವಾಗಲಿ ಅಂತ ಬರೆದಿರ್ತಾರೆ, ಅಸಾಮಾನ್ಯರು ಅದ್ರ ಮೇಲೆ ಗೂಬೆ ಕೂಡಿಸ್ತಾರೆ. ಆದರೂ ಪದ್ಯ ಉತ್ತಮೋತ್ತಮವಾದದ್ದು. ಮುಂದೆ ಅವನು ಶಾಪವನ್ನು ಕೊಡ್ತಾನೆ. ಶಾಪದ ಸ್ವರೂಪ ಗೊತ್ತೇ ಇರುವಂಥದ್ದು, ಪಾಂಡುವಿಗೆ ಸಂತತಿ ಹೀನತೆ ಬರುತ್ತದೆ. ಅದಕ್ಕೆ ಅವನ ಪತ್ನಿಯರು ಪಟ್ಟ ಸಂಕಟ ಎಂಥದ್ದು ಅನ್ನೋದನ್ನು ನೋಡಿ ಬಹಳ ಚೆನ್ನಾಗಿದೆ. ನಾರಿಯರು ಮರುಗಿದರು ನಾರಿಯರು ಮರುಗಿದರು ಅಕಟ ಮುದಿಗಾರುವನ ತನು ಬೇಂಟೆ
ನಮ್ಮಯ ಬೇರು ಗೊಲೆಯಾಗಿರ್ದುದೆ ಏನುತ ಬಿಸು ಸುಯಿದು ನಾರಿಯರು ಮರುಗಿದರು ಮುದಿಹಾರುವನ ತನಿ ಬೆಂಟೆ ನಮ್ಮಯ ಬೇರು ಗೊಲೆಯಾಗಿರ್ದುದೆ ಏನುತ ಬಿಸು ಸುಯಿದು ವಾರಿ ಜಾನನೆ ಕುಂತಿ ಮೆಲ್ಲನೆ ಸಾರಿದಳು ವಾರಿ ಜಾನನೆ ಕುಂತಿ ಮೆಲ್ಲನೆ ಸಾರಿದಳು ನಯದಲ್ಲಿ ರಹಸ್ಯದಲ್ಲಿ ಆರು ಅರಿಯದವೋಲು ನಾರಿ ವಾರಿ ಜಾನನೆ ಕುಂತಿ ಮೆಲ್ಲನೆ ಸಾರಿದಳು ನಯದಲ್ಲಿ ರಹಸ್ಯದಲಾರು ಅರಿಯದವಳು ಭಿನ್ನಗ ಮಾಡಿದಳು ಪತಿಗೆ ಭಿನ್ನಗ ಮಾಡಿದಳು ಪತಿಗೆ ಭಿನ್ನಗ ಮಾಡಿದಳು ವಿಯೋಗಕ್ಕೆ ಹೇಳಿ ಮಾಡಿಸಿದ್ದು ಚಕ್ರವಾಕಗಳ ಇರುಳ ಗೋಳು ಚಕ್ರವಾಕರಾಗ ಹಿಂದೂಸ್ತಾನಿಯಲ್ಲಿ ಅಹಿರ್ಭೈರವ್ ಅಂತ ಕೂಡ ಆಗಿದೆ. ಅಹಿರ್ಭೈರವನಲ್ಲಿ ನಯದ ತೀವ್ರತೆ ಹೆಚ್ಚು ಇರಲಿ. ಆ ರಾಗದ ಸ್ವಾರಸ್ಯ ನೋಡಿ ಕುಂತಿಗೆ ಮಾದ್ರಿಯರಿಗೆ ಸಂಕಟ, ಅವರು ಮರುಗಿದರು. ಇಲ್ಲಿ ಅವರು ಯಾರು ಅಂತ ರಾಣಿಯರ ಹೆಸರನ್ನು ಹೇಳದೆ ನಾರಿಯರು ಅಂತಂದ. ಹೆಣ್ಣಿಗಾಗುವ ಸಂಕಟ ಅದು, ರಾಣಿಯಾದರೆ ಏನು, ದಾಸಿಯಾದರೆ ಏನು, ಯಾರಿಗೂ ಆಗಬೇಕಾದದ್ದು. ನಾರಿಯರು ಮರುಗಿದರು ಅಕಟ ಮುದಿಹಾರುವನ, ಆ ಯಾವುದೋ ಮುದಿ ಋಷಿಯ ಒಂದು ತನಿ ಬೇಂಟೆ ಅಲ್ಲಿ ನೋಡಿ, ಫ್ರೆಶ್ ಬೇಟೆ ಅಂತ ಅದು, ಅವನ ಫ್ರೆಶ್ ಆದ ಬೇಟವೂ ಆಗಬಹುದು. ಇವನ ಮೊದಲನೆಯ ಬೇಟೆ ಯಾವುದಿದೆ ಫಸ್ಟ್ ಅಂತ ಯಾವುದನ್ನು ಕೊಲ್ಲೋದಿಕ್ಕೆ ಹೊರಟ ಕಣ್ಣಿಗೆ ಕಾಣಿಸಿದ ಮೃಗ ಅದು. ನಮ್ಮಯ ಬೇರು ಗೊಲೆ, ನಮ್ಮ ವಂಶದ ಬೇರೆ ಕತ್ತರಿಸಿ ಹೋಗ್ಬಿಡುತ್ತಲ್ಲ, ಬೇರು ಕೊಲೆಯಾಗಿರ್ದುದೆ ಹಾ ಎನ್ನುತ್ತ ಬಿಸು ಸುಯ್ದು ವಾರಿಜಾನನೆ. ಇಲ್ಲಿ ಒಂದು ಸ್ವಲ್ಪ ಪದಪ್ರಯೋಗ ಪ್ರಾಸಕ್ಕಾಗಿ ಕಮಲಮುಖಿ ಆಗಿಬಿಟ್ಟಿದೆ. ಅವಳು ನೋಡಿದ್ರೆ ಕಣ್ಣೀರಿಡ್ತಾ ಇರತಕ್ಕಂಥ ಅಶ್ರುಮುಖಿಯೇ, ಕಮಲಮುಖಿ ಆದಳಲ್ಲ. ಕೆಲವೊಮ್ಮೆ ಕಾವ್ಯದಲ್ಲಿ ವಿವಕ್ಷೆ ಇಲ್ಲದೆ ವಿಶೇಷಣಗಳ ಪ್ರಯೋಗ ಆಗಿಬಿಡುತ್ತೆ. ಮಹಾಕವಿ ಆದರೂ ಕೂಡ ತಪ್ಪುವುದಿಲ್ಲ. ಅದರೊಳಗೂ ಕುಮಾರವ್ಯಾಸನಂಥವರಲ್ಲಿ ಕೆಲವೊಮ್ಮೆ ವಿಶೇಷಣಗಳು ಎಷ್ಟು ಸಾಭಿಪ್ರಾಯವಾಗಿ ಬರುತ್ತೋ ಕೆಲವೊಮ್ಮೆ ಅಷ್ಟು ನಿರಭಿಪ್ರಾಯವಾಗೂ ಬಂದುಬಿಡುತ್ತೆ. ಇದು ಎಲ್ಲದರ ಕಡೆಗೆ ಮೈಯೆಲ್ಲ ಕಣ್ಣಾಗಿ ಎಚ್ಚರವನ್ನು ಇಟ್ಟುಕೊಂಡು ಮಾಡಬೇಕು ಅಂತಂದರೆ ಅಹೋ ಭಾರೋ ಮಹಾನ್ ಕವಿಯೇ, ಕವಿಯ ಭಾರ ತುಂಬ. ಅಕೌಂಟಬಿಲಿಟಿ ಅನ್ನೋದು ಪ್ರತಿ ಪದಕ್ಕೂ ಇರಬೇಕು, ಪ್ರತಿ ಪ್ರತ್ಯಯಕ್ಕೂ ಇರಬೇಕು. ಈಗ ಹ್ಲಾದ ಅನ್ನೋದನ್ನು ಪ್ರಹ್ಲಾದ ಅಂದುಬಿಟ್ರೆ, ಆಮೇಲಿಂದ ಆರಾಧನೆ ಅನ್ನೋದನ್ನು ಸಮಾರಾಧನೆ ಅಂದುಬಿಟ್ರೆ, ಏನೋ ಅಂಥ ವ್ಯತ್ಯಾಸ ಇಲ್ಲ. ಆ ಸಂಪ್ರ ಇತ್ಯಾದಿ ಉಪಸರ್ಗಗಳಿಂದ ಒಂದು ವಿಶೇಷ ಕಾಣಿಸಬೇಕು, ಹಾಗಾಗದೇ ಇದ್ರೆ ಪ್ರಯೋಜನವಾಗುವುದಿಲ್ಲ. ಇರಲಿ, ಇಲ್ಲಿ ಅವಳು ಬರ್ತಾಳೆ. ಆದರೆ ಮಹಾಕವಿಯ ವಾಗ್ಧೋರಣೆಯ ಒಂದು ಪ್ರವಾಹದಲ್ಲಿ ಇಂಥದ್ದು ಅಲ್ಪ ಸ್ವಲ್ಪ ದಡದಲ್ಲಿ ಮಣ್ಣು ಕುಸಿದು ಒಂದು ಸ್ವಲ್ಪ ಕಾಲುಷ್ಯ ಬಂದರೆ ಮುಖ್ಯ ಪ್ರವಾಹದ ಮೈನ್ ಸ್ಟ್ರೀಮ್ನ ಪಾವಿತ್ರ್ಯಕ್ಕೆ ಅಂಥ ದೊಡ್ಡ ಕುಂದೇನು ಬರುವಂಥದ್ದಲ್ಲ. ಮೆಲ್ಲನೆ ಸಾರಿದಳು ಅವಳು. ಹೇಳಕ್ಕೆ ಹೊರಟದ್ದು ತುಂಬ ನಯದ್ದು, ತುಂಬ ಡೆಲಿಕೇಟ್ ಆದಂಥ ನಾಜೂಕಿನ ಪ್ರಸಂಗ. ಹಾಗಾಗಿ ಇವನು ತಪಸ್ವಿಯಾಗಿ ಬಿಟ್ಟಿದ್ದಾನೆ ಪಾಂಡು ಶತಶೃಂಗ ಪರ್ವತದಲ್ಲಿ. ಅದು ಹೇಗೆ, ಪರಮ ವೈರಾಗ್ಯದಲ್ಲಿ ನಿರಂತಃಕರಣ ನಿರುಪಮ ಭಾವಶುದ್ಧಿಯ ಮುರಹರ ಧ್ಯಾನೈಕ ಪೀಯೂಷಾಭಿಷೇಕದಲ್ಲಿ ಹೊರೆದು ಹೊಂಗಿದ ನಿಷ್ಪ್ರಪಂಚೋತ್ಕರದ ಸುಖದುನ್ನತಿಯಲ್ಲಿದ್ದನು. ನಿಷ್ಪ್ರಪಂಚತ್ವ ಪ್ರಪಂಚೋಪಶಮ ಶಾಂತಂ ಶಿವಂ ಅದ್ವೈತಂ ಅಂತ ಗೌಡಪಾದರು ಕಾರಿಕೆಯಲ್ಲಿ ಹೇಳಿರುವಂಥದ್ದನ್ನು ಇವನು ಮಾಡಿ ತೋರಿಸ್ತಾ ಇದ್ದಾನೆ. ಹಾಗಿದ್ದು ಮತ್ತೆ ಕುಸ್ತು ಬಿಟ್ಟ, ಅದನ್ನು ನಾವು ನೋಡ್ತೀವಿ. ಅವಳು ನಯದಲ್ಲಿ ರಹಸ್ಯದಲ್ಲಿ ಆರೂ ಅರಿಯದಂತೆ, ಅದೆಷ್ಟು ಸಪ್ತಮಿ ವಿಭಕ್ತಿಗಳು ನಯದಲ್ಲಿ ರಹಸ್ಯದಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಭಿನ್ನಹ ಮಾಡ್ತಾಳೆ ಪತಿಗೆ. ಆ ಭಿನ್ನಹಕ್ಕೆ ಅವಳ ಪೀಠಿಕೆ ನೋಡಿ ಹೇಗಿದೆ. ಈ ಉಪಕ್ರಮ ತುಂಬ ವಿಶೇಷವಾದದ್ದು. ಮಾತಾಡುವ ಮುನ್ನ ಆ ಮಾತಿಗೆ ಒಂದು ನೆಲಸು ಕೊಡ್ತೀವಲ್ಲ, ಪ್ರಿಯಾಂಬಲ್ ಬ್ಯಾಕ್ಗ್ರೌಂಡು, ಅದು ಅತ್ಯದ್ಭುತವಾದದ್ದು. ಅಲ್ಲಿ ಅವಳ ಪೂರ್ವ ಭಿತ್ತಿ ಎಷ್ಟು ದೂರದೃಷ್ಟಿಯಿಂದ ಬಂದಿದೆ ಅನ್ನುವುದು ಗೊತ್ತಾಗುತ್ತದೆ. Thank you.
ಧರೆಯ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗೆ ಧರೆಯ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗೆ ಆ ಪುತ್ರರಿಗೆ ಸುತರು ಆ ಸುತರ ಸುತರ ಆ ಸುತರ ಸೂನುಗಳು ಆ ಪುತ್ರರಿಗೆ ಸುತರು ಆ ಸುತರ ಸುತರು ಆ ಸುತರ ಸೂನುಗಳು ಧರೆ ಪರಂಪರೆಯಿಂದ ಅತ್ತಲೇ ಸರಿಯುವುದು ಆ ಪುತ್ರರಿಗೆ ಸುತರು ಆ ಸುತರಿಗೆ ಸುತರು ಆ ಸುತರ ಸೂನುಗಳು ಧರೆ ಪರಂಪರೆಯಿಂದಲತ್ತಲೇ ಸರಿಯುವುದು ಈ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾನವೇ ಕಡೆಗೆ ಈ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾನವೇ ಕಡೆಗೆ ಎಂದಳು ಆ ಕುಂತಿ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾನವೇ ಕಡೆಗೆ ಹಿಂದೂಸ್ತಾನಿಯಲ್ಲಿ ಯಾವ ಅಹಿರ್ಭೈರವಾಗಲಿ ಈಗ ಹಾಡಿದಂತಹ ತೋಡಿಯಾಗಲಿ ಹಿಂದೂಸ್ತಾನಿಯ ತೋಡಿ ಶುಭಪಂತುವರಾಳಿ ಅವೆಲ್ಲ ಉದಯದ ರಾಗಗಳು ಅಲ್ಲಿ ಯಾವುದೋ ಒಂದು ಕಾಂತಿಶೀಕತೆ ಯುನೀಕ್ ಮೆಲಂಕಲಿ ಅಂತೀವಲ್ಲ ಆ ಥರದ್ದು ಇವಳು ಗೋಳಾಟದಲ್ಲೇ ತನ್ನ ರೋಷವನ್ನು ತೋಡಿಕೊಳ್ತಾ ಇದ್ದಾಳೆ ಕುಂತಿ ಹೇಳ್ತಾಳೆ ಗಾಂಧಾರಿಗೆ ಗರ್ಭ ಬಂದಿದೆ ಆ ಸುದ್ದಿ ಕೂಡ ಸಿಕ್ಕಿದೆ ಧರೆಯ ರಾಜ್ಯಸ್ಥಿತಿಗೆ ಸುತರವ ತರಿಸುವರು ಎಷ್ಟೋ ಜನ ಮಕ್ಕಳಾಗ್ತಾರೆ ಗಾಂಧಾರಿಗೆ ಪುತ್ರರಿಗೆ ಸುತರು ಆ ಮಕ್ಕಳಿಗೆ ಮಕ್ಕಳು ಆ ಸುತರ 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 ಸೂನುಗಳು ಅವರ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳು ಇನ್ನು ಗಾಂಧಾರಿ ಗರ್ಭತಾಳು ಹೊತ್ತಿಗೆನೆ ಇವಳು ಆರು ತಲೆಮಾರನ್ನು ಹೇಳ್ತಾ ಇದ್ದಾಳೆ ತಮಿಳಿನಲ್ಲಿ ಒಂದು ಗಾದೆ ಇದೆ ಅಡಿ ನರ್ತಕ್ಕೆ ಪೊಂಡಾಟಿ ಇಲ್ಲೇ ಪುಳ್ಳೆ ಪೇರು ಗೋಪಾಲಕೃಷ್ಣ ಅಂತ ಹಾಗೆ ಇನ್ನು ಮದುವೆಯಾಗಿ ಗರ್ಭತಾಳಿದ್ದಿಲ್ಲ ಅಷ್ಟೊತ್ತಿಗೆ ಆರು ತಲೆಮಾರುಗಳವರೆಗೂ ಬಂದುಬಿಡುತ್ತೆ ಆ ಕಡೆಗೆ ರಾಜ್ಯ ಅಂತ ಸೂ ಅಂದರೆ ಸುಕ್ಕಿನುಂಡೆ ಅಂತ ಕುಂತಿ ಕೂಡ ಮಾಡ್ತಿದ್ದಾಳೆ ಅಂದರೆ ಕುಂತಿ ದೊಡ್ಡವಳು ನಿಜ ಆದರೆ ಉತ್ಕಟ ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಸಂಸ್ಕೃತಿ ಹೋಗಿ ಪ್ರಕೃತಿಯಂತೆಯೇ ನಾವಿರ್ತೀವಿ ಅದಕ್ಕೆ ಗೀತೆಯಲ್ಲಿ ಪ್ರಕೃತಿಸ್ವಾಂ ನಿಯೋಕ್ಷತಿ ಅಂತ ಕೃಷ್ಣ ಹೇಳ್ದ ನೀನು ಇವತ್ತು ನಿನ್ನ ಸಂಸ್ಕಾರದಿಂದ ಈ ಬಿಲ್ಲನ್ನು ಬಿಸಾಡಿ ಹೋಗ್ತೀನಿ ಅಂದರೂ ಮತ್ತೆ ನಿನ್ನ ಪ್ರಕೃತಿಯಿಂದ ಅಯ್ಯೋ ಯುದ್ಧ ಮಾಡಬೇಕಾಗಿತ್ತು ಅಂತ ಹಿಮಾಲಯದಲ್ಲಿ ನಿಂತು ಸನ್ಯಾಸಿಯಾಗಿ ದರ್ಭೇನ ಕೈ ಹಿಡ್ಕೊಂಡು ಬಿಲ್ಲು ಬಾಣದ ಚಿಂತೆ ಮಾಡ್ತೀಯ ಅದಕ್ಕೆ ಮೊದಲು ಬಿಲ್ಲು ಬಾಣ ಎತ್ತಿಟ್ಕೋ ಯುದ್ಧಸ್ವ ವಿಗತ ಜ್ವರ ಅಂತ ಹಾಗೆ ಧರೆ ಪರಂಪರೆಯಿಂದ ಲತ್ತಲತ್ತಲೇ ಸರಿಬೋದು ಆ ಕಡೆನೆ ಅವರೇ ತೊಗೊಂಡ್ಬಿಡ್ತಾರೆ ಅವ್ರ ಕಡೆಗೆ ಹೊರಟೋಗ್ಬಿಡುತ್ತೆ ಈ ತುಂಬ ಶ್ರೀಮಂತಿಕೆ ಇರುವಲ್ಲಿ ಮಕ್ಕಳಾಗಲಿಲ್ಲ ಅಂದರೆ ಆ ಹೆಂಡತಿ ಕಡೆಯವ್ರು ತಿಂದುಬಿಡ್ತಾರೆ ಗಂಡನ ಕಡೆಯವ್ರು ತಿಂದುಬಿಡ್ತಾರೆ ಅಂತ ಪರಸ್ಪರ ಮಾಡುವ ಆರೋಪಗಳು ಪ್ರತ್ಯಾಖ್ಯಾನಗಳು ಅದೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮ್ಮಡಿಗೆ ನಿಮ್ಮ ಪಾದಕ್ಕೆ ಅಂತ ಹೇಳ್ಬಿಟ್ಟಿದ್ವಿ ಇವರ್ ಗುಡ್ ಆಫೀಸಸ್ ಇವರ್ ಹೈ ಎಸ್ಟೀಮ್ ಅಂತೀವಲ್ಲ ಆ ಥರದ ಬಹುವಚನದ ಗೌರವ ವ್ಯಂಗ್ಯ ಕೂಡ ಹೌದು ನಿಮ್ಮಡಿಗೆ ಇವಾಗ ನೀವು ದೊಡ್ಡ ಸನ್ಯಾಸಿಗಳ ಥರ ಆಗಿದ್ದೀರಿ ನಿಮ್ಮ ಶ್ರೀಪಾದಂಗಳಿಗೆ ದರ್ಭಾಸ್ತರಣ ಸಮಿಧಾದಾನವೇ ಲೇಸು ಇನ್ನು ದರ್ಭೆ ಸಮಿತ್ತುಗಳು ಅಗ್ನಿಕಾರ್ಯ ಪೂಜೆ ಪುನಸ್ಕಾರ ಅಷ್ಟೇ ನೀವು ಇದನ್ನು ಮಾಡ್ತಾ ಇರಬೇಕು ಅವರು ಅದನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಮಕ್ಕಳು ಯಾಕೆ ಬೇಕು ಅನ್ನೋದಕ್ಕೆ ಅಂತ ಮಾರ್ಮಿಕವಾದ ಪೀಠಿಕೆ ಇವನಿಗೂ ಮನಸ್ಸು ಕೆರಳಬೇಕು ಹಾಂ ಕುರುಡ ಧೃತರಾಷ್ಟ್ರನಿಗೂ ಮಕ್ಕಳಾಗ್ತಾರೆ ತನಗಿಲ್ಲವಲ್ಲ ಅಂತ ಅನ್ನಿಸಬೇಕು ಆಮೇಲೆ ಮುನಿಯ ಮಂತ್ರೋಪದೇಶ ಹೇಳಬೇಕು ಇದು ಮೂಲದಲ್ಲಿ ಇಲ್ಲದಂಥ ಒಂದು ವ್ಯಂಗ್ಯ ಸ್ವಾರಸ್ಯ ಕುಮಾರವ್ಯಾಸನ ಪ್ರತಿಭಾ ಫಲ ಆಮೇಲೆ ಮುಂದಿನ ಸಂದರ್ಭ ಮತ್ತೂ ಚೆನ್ನಾಗಿದೆ ಆ ಉಪಕ್ರಮ ಆದ ಮೇಲೆ ವಿಶಿಷ್ಟ ವಿಷಯವನ್ನು ಹೇಳ್ತಾರಲ್ಲ ಆಗ ತನ್ನ ಭಾವವನ್ನು ತೋರಿಸ್ತಾಳೆ ಕುಂತಿ ಟ್ರಾನ್ಸ್ಪರೆಂಟ್ ಕೂಡ ಹೌದು ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು
ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ವೇದದಲ್ಲಿ ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ ಧೀರ ಭಿನ್ನವಿಸಿದನು ಕಾರ್ಯದ ಭಾರವನು ನೀ ಬಲ್ಲೆ ಧೀರ ಭಿನ್ನವಿಸಿದನು ಕಾರ್ಯದ ಭಾರವನು ನೀ ಬಲ್ಲೆ ಇವಳು ವಿಕಾರಿಯನ್ನದಿರು ಇವಳು ವಿಕಾರಿಯನ್ನದಿರೆಂದು ರಾಯನ ಚರಣ ಕೆರಗಿದಳು. ಬ್ರಹ್ಮಾಂಡ ರಹಸ್ಯವನ್ನೇ ಮಾಂಡ ರಾಗದಲ್ಲಿ ಕುಮಾರವ್ಯಾಸ ಹೇಳಿಬಿಟ್ಟಿದ್ದಾನೆ. ಎಷ್ಟು ಸೊಗಸಾಗಿ ಪೂರ್ವಪೀಠಿಕಾ ರೂಪದಲ್ಲಿ ಅವರ ವೇಣುವಾದನದಲ್ಲಿ ಆ ರಾಗ ವಿಷಯ ಮತ್ತು ಇವರು ಭಾವಿಸಿದಂಥ ರೀತಿ, ಆ ಭಾರಕ್ಕೆ ಭಾರವನ್ನು ತೋರಿಸಿದ ರೀತಿ ಅದು. ಈ ರಾಗ ಅಷ್ಟು ಭಾರದ ರಾಗವಲ್ಲ, ಹಗುರದ ರಾಗ. ಅಲ್ಲಿ ಭಾರವನ್ನು ತರಬೇಕು ಅಂದರೆ ಭಾವ ಬೇಕಾಗುತ್ತೆ. ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು, ಅದು ಕವಿಯ ಚಮತ್ಕಾರ. ಆ ಪ್ರಾಸಕ್ಕೆ ಬಳಸಿದ ಪದಗಳು ನೋಡಿ, ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ ಧೀರ, ನೀನು ಧೀರ, ಧೀರವನು. ಹಾಗಾಗಿ ಕೇಳ್ತಾ ಇದ್ದೀನಿ, ಕಾರ್ಯದ ಭಾರ ವಿಕಾರಿ, ವಿಕಾರಿಯ ಅಲ್ಲಿ ಕಾರ್ಯ ಅನ್ನೋದು ಬರುತ್ತೆ. ಅಂದರೆ ಯಾವ್ಯಾವ ರೀತಿಯಲ್ಲಿ ಪದಗಳನ್ನು ಆಲೋಚನೆ ಮಾಡಿದ್ರು ಚರ್ವಣೆ ಮಾಡಿದಷ್ಟು ಸ್ವಾರಸ್ಯ ಕೊಡಬೇಕು. ಕ್ಲಾಸಿಕ್ಸ್ ಆರ್ ಆಲ್ವೇಸ್ ನ್ಯೂ ಅಂತೀವಲ್ಲ, ಆ ಕಾರಣದಿಂದ ನಮ್ಮ ಬದುಕಿನಲ್ಲಿ ನಾವು ಅಭಿಜಾತ ಮೂಲದ ಕಲೆಗಳಿಗೆ ಮನಸ್ಸು ಕೊಟ್ಟಷ್ಟು ಅವುಗಳಲ್ಲಿ ಸ್ವಾತಂತ್ರ್ಯ ಉಂಟು, ಸ್ವಯಂ ಪೂರ್ಣತೆ ಇದೆ. ಮಿಕ್ಕ ಬೇರೆಯ ಪ್ಯಾರಫರ್ನೇಲಿಯ ಇಲ್ಲದೆ ಇವನ ಅನನ್ಯವಾಗಿ ಆಸ್ವಾದನೆ ಮಾಡಬಹುದು. ಇದಕ್ಕೆ ಮತ್ತೊಂದು ಹೈ ಪ್ರೊಫೈಲ್, ಹೈ ಫೈ ಯಾವುದೂ ಬೇಕಾಗುವುದಿಲ್ಲ. ಆ ಕಾರಣ ಅಲ್ಪದಲ್ಲಿ ಅನಲ್ಪವಾದ ಆನಂದವನ್ನು ಅನಂತ ಕಾಲ ಪಡೆಯಬಹುದಾದ್ದರಿಂದಲೇ ಈ ಕ್ಲಾಸಿಕ್ಸ್ ಕಡೆಗೆ ನಾವು ತಿರುಗಬೇಕು. ಸಂಗೀತವಾಗಲಿ, ಸಾಹಿತ್ಯವಾಗಲಿ, ನೃತ್ಯವಾಗಲಿ, ಚಿತ್ರವಾಗಲಿ, ಅಭಿಜಾತ್ಯಕ್ಕೆ ಅನಂತ ಕಾಲದ ಅನಂತ ದೇಶದ ಸಾಧ್ಯತೆ ಇದೆ. ಅದರಿಂದಲೇ ಕಥೆ ಕಾದಂಬರಿ ಬರೆಯೋದು ಸುಲಭ, ಕಾವ್ಯ ಬರೆಯೋದು ಕಷ್ಟ ಅಂದರು. ಕಥೆಯಲ್ಲಿ ಈಗ ಭೈರಪ್ಪರಂತಹ ಮಹಾಕಾದಂಬರಿಕಾರನ್ನೇ ತೆಗೆದುಕೊಂಡರೂ ಕೂಡ ಅವರ ವಾಕ್ಯದ ಪ್ರತಿ ಪದಕ್ಕೂ ಕೂಡ ಅಕೌಂಟಬಿಲಿಟಿ ನಾವು ನೋಡುವುದಿಲ್ಲ, ಅಲ್ಲಿ ಇರಬೇಕಾಗೂ ಇಲ್ಲ. ಆದರೆ ಪದ್ಯ ಬರೆದಾಗ ಮಾತ್ರ ಅಕೌಂಟಬಿಲಿಟಿ ಬಂದೇ ಬರುತ್ತದೆ. ಅದರಿಂದಲೇ ಪೊಯೆಟ್ರಿ ಇಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಆರ್ಟ್ ಅಂತಂದರು. ಅಷ್ಟು ಮಾಡಿ ತೋರಿಸಬೇಕಾಗುತ್ತದೆ. ಅಷ್ಟಿದ್ದರೆ ಗೊತ್ತಾಗುತ್ತೆ, ನಮ್ಮ ಪದ್ಮಸುಬ್ರಹ್ಮಣ್ಯಮವರು ಡಾನ್ಸ್ ಇದ್ದಂತೆ ಅವರ ಒಂದು ತುಡಿತ ಮಿಡಿತ ಒಲೆತ ಒನಪು ಅವೆಲ್ಲಕ್ಕೂ ಕೂಡ ಅರ್ಥ ಇರಬೇಕು. ಅರ್ಥ ಇಲ್ಲದೇ ಇದ್ದರೆ ಅವರ ಕಲೆಗೆ ದೊಡ್ಡ ಪ್ರಶ್ನೆ ಬಂದುಬಿಡುತ್ತೆ. ಹಾಗೆ ಇವನು ಅಷ್ಟು ಪದಗಳಲ್ಲಿ ಕೂಡ ಅಕೌಂಟಬಿಲಿಟಿ ತೋರಿಸ್ತಾನೆ. ಕುಂತಿ ಹೇಳ್ತಾಳೆ, ಮೊದಲು ಹೇಳಿದ್ದು ಅವಳ ಪ್ರಕೃತಿಯ ಮಾತು, ಪ್ರಕೃತಿ ಮೊದಲು ಬಂತು, ಮತ್ತೆ ಈಗ ಸಂಸ್ಕೃತಿ ಮುಂದಾಗುತ್ತದೆ. ಕೃತ್ವ ಚಿಂತೆ ಮಾಡ್ತಾಳೆ, ಹೀಗೆ ನಾನು ಹೇಳಿದೆ ಅಂತ ಅಂದುಕೊಳ್ಬೇಡ, ಅದಕ್ಕೆ ಕಾರಣ ಇದೆ, ಸ್ತ್ರೀ ಬುದ್ಧಿ ಸಹಜವಾದದ್ದು, ಸ್ತ್ರೀಯೇ ಹೇಳ್ತಾ ಇರೋದ್ರಿಂದ ಅದು ನಿಂದೆಯಲ್ಲ. ನಾರಿಯರು ಛಲವಾದಿಗಳು, ಅದರೊಳಗೂ ರಾಜಕುಮಾರಿಯರಾಗಿಬಿಟ್ರೆ, ಅವಳು ಎರಡನ್ನೂ ಅನುಭವಿಸಿದ್ದಾಳೆ. ಹಾಗಾಗಿ ನಾವು ಹಠವಾದಿಗಳು, ಪಿಡಿವಾದಂ ಅಂತಾರಲ್ಲ, ಆ ತರಹ ಆಗಿಬಿಟ್ಟಿದೆ. ಗಾಂಧಾರಿಗೆ ಪುತ್ರ ಸಂತತಿ ಆಯಿತು ಅನ್ನುವ ಭೇದ ನನ್ನ ಮನಸ್ಸಿನಲ್ಲಿ ಬಂದುಬಿಡ್ತು. ಅಂದರೆ ಅವಳು ಬೇರೆ, ನಾನು ಬೇರೆ, ಅವಳ ಸಂತತಿ ಬೇರೆ, ನನ್ನ ಸಂತತಿ ಬೇರೆ ಅಂತ ಆಯಿತು. ಅದಕ್ಕಾಗಿ ಧೀರ ಭಿನ್ನವಿಸಿದೆ. ಕಾರ್ಯದ ಭಾರ ಇದು ಇದೆಯಲ್ಲ, ನಮ್ಮ ರಾಜ್ಯ ನೀನು ಪಟ್ಟ ಕಟ್ಟಿಸಿಕೊಂಡದ್ದು, ನೀನು ಕಾಡಿಗೆ ಬಂದೆ, ಇನ್ನು ನೀನು ಕೈ ಬಿಟ್ಟರೆ ಹೊರಟೇ ಹೋಯಿತು ರಾಜ್ಯ ಅಂತ. ನನ್ನನ್ನು ವಿಕಾರಿಯನ್ನು ಬೇಡ, ನಿಯೋಗದ ಮೂಲಕವಾದರೂ ಸಂತಾನ ಪಡೆಯಬೇಕು ಅಂತ ಹೇಳಿದ್ರಿಂದ ನಾನು ಒಂದು ಮೇನಿಯಾಕ್ ಪರ್ವರ್ಟ್ ಅಂತ ಆ ದೃಷ್ಟಿಯಿಂದ ಭಾವಿಸಬೇಡ ಅಂತಲೂ ಕೂಡ ಹೇಳ್ತಾ ಇದ್ದಾಳೆ. ಇದು ಸಹಜವಾದಂಥ ಇಂಗಿತ, ಈ ಪ್ರಕೃತಿಯನ್ನು ನೀನು ವಿಕೃತಿ ಅಂತ ಅಂದುಕೊಳ್ಬೇಡ ಅಂತ. ಆಮೇಲೆ ಅವನು ಒಪ್ಪಿದ, ಅವನು ಬಹಳ ಸಂತೋಷಪಟ್ಟ, ಕಾರಣ ಅವನಿಗೂ ಇದೇ ರೀತಿಯಾದ ಆಲೋಚನೆ ಬಂದಿತ್ತು. ನಾರಿಯರು ಛಲವಾದಿಗಳು ಮಾತ್ರವಲ್ಲ, ಪುರುಷರೂ ಛಲವಾದಿಗಳು ಹೌದು ಅನ್ನೋದನ್ನು ಅವನು ತೋರ್ಪಡಿಸಿಕೊಂಡ. ಆಗ ಮುನಿ ಮಂತ್ರೋಪದೇಶ ಇಲ್ಲಿ ಪ್ರಯೋಜನಕ್ಕೆ ಬಂತು. ಧರ್ಮ ಅಲ್ಲಿ ಬಹಳ ಚೆನ್ನಾಗಿದೆ, ನಮ್ಮ ಈ ನಿಯೋಗ ಪದ್ಧತಿಯ ಸಂತಾನ ಧರ್ಮ ಅನ್ನುವುದನ್ನು ವಿಶ್ವ ಒಪ್ಪಲಿ ಅಂತ ಧರ್ಮದೇವತೆಯಿಂದ ಮೊದಲು ಸಂತಾನ ಪಡಿ ಅಂತ ಪಾಂಡು ಸಜೆಸ್ಟ್ ಮಾಡ್ತಾನೆ. ಅದಕ್ಕಾಗಿ ಯಮಧರ್ಮ ಬಂದು ಅನುಗ್ರಹ ಮಾಡ್ತಾನೆ. Thank you.
ಸತಿಯ ಸಮ್ಮುಖನಾಗಿ ವೈವಸ್ವತನು ನುಡಿದನು. ಸತಿಯ ಸಮ್ಮುಖನಾಗಿ ವೈವಸ್ವತನು ನುಡಿದನು. ಇದಕ್ಕೆ ನಮ್ಮ ಕ್ಷಿತಿಗೆ ಬರಿಸಿದೆ ಎನಲು ಲಜಾವನತ ಮುಖಿಯಾಗಿ. ಇದಕ್ಕೆ ನಮ್ಮ ಕ್ಷಿತಿಗೆ ಬರಿಸಿದೆ ಎನಲು ಲಜಾವನತ ಮುಖಿಯಾಗಿ. ಸುತನ ಕರುಣಿಪುದು ಸುತನ ಕರುಣಿಪುದನಲು ಭಯ ಪರಿವಿತ ವಿಮಲ ಸ್ವೇದ ಜಲಕಂಪಿತಯ ಭಯ ಪರಿವಿತ ವಿಮಲ ಸ್ವೇದ ಜಲಕಂಪಿತಯ ಮುಟ್ಟಿ ಕಂಪಿತಯ ಮುಟ್ಟಿ ತಥಾಸ್ತು ತಥಾಸ್ತು ಎನುತ ಕೃತಾಂತ ಬೀಳ್ಕೊಂಡ ತುಂಬ ಸೊಗಸಾಗಿ ಪಾಂಡುವಿನ ಸಂತತಿ ಅಮೃತವರ್ಷಿಣಿ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ನಿಜವೇ, ಕೌರವ ಸಂತತಿ ಕಾಳಕೂಟಾಭಿವರ್ಷಿಣಿಯಾದರೆ ಪಾಂಡು ಸಂತತಿ ಅಮೃತವರ್ಷಿಣಿಯಾಯಿತು, ಧರ್ಮಪುತ್ರನ ಉದಯವಾಯಿತು. ಸತಿಗೆ ಸಮ್ಮುಖನಾಗಿ ವೈವಸ್ವತನು, ಇಲ್ಲಿ ನೋಡಿ ಯಮ ಅಂತ ಹೇಳದೆ ಸೂರ್ಯನ ಮಗ ಅಂತ ಹೇಳಿದ್ದು ಬಹಳ ಚೆನ್ನಾಗಿರುವಂಥದ್ದು. ಸೂರ್ಯ ಕರ್ಮಸಾಕ್ಷಿ, ಸವಿತೃ ಸೂತೇ ಇತಿ ಸೂರ್ಯ, ಸಂತಾನವನ್ನು ಚೈತನ್ಯವನ್ನು ಉಂಟು ಮಾಡುವಂಥವನು. ಜೊತೆಗೆ ವೈವಸ್ವತ ಒಬ್ಬ ಮನುವಿನ ಹೆಸರು ಕೂಡ ಹೌದು, ಯಮನದ ಯಮಧರ್ಮನ ಅಣ್ಣನೂ ಹೌದು. ಹಾಗಾಗಿ ಆ ಮನುತ್ವ ಕೂಡ ಇದೆ ಅಂತ ನಮ್ಮ ಈ ಒಂದು ಆಗಮನವನ್ನು ಮಾಡಿಸಿದ ಕಾರಣ ಏನು, ಇದೇಕೆ ನಮ್ಮ ಕ್ಷಿತಿಗೆ ಬರೆಸಿದೆ ಅಂತ ಕೇಳಿದಾಗ, ಇವಳು ಲಜ್ಜಾವನದ ಮುಖಿಯಾಗಿ ನಿಯೋಗ ಧರ್ಮವೇ ಆಗಿದ್ದರೂ ಯುಗ ಧರ್ಮವೇ ಆಗಿದ್ದರೂ ಸಹಜವಾದ ಸಂಕೋಚ. ಸುತನ ಕರುಣಿಪುದು ಅಂದರೆ ಭಯ ಪರಿವಿತತ ವಿಮಲ ಸ್ವೇದ ಜಲ ಕಂಪಿತೆಯ ಭಯದಿಂದ ಭಕ್ತಿಯಿಂದ ಬೆವತು ನಡುಗ್ತಾ ಇರುವ ಅವಳನ್ನು ಸ್ಪರ್ಶಿಸಿ ತಥಾಸ್ತು ಅಂತಂದ ಅಂತ. ಎಷ್ಟು ಸುಂದರವಾಗಿ, ಎಷ್ಟು ಗಂಭೀರವಾಗಿ ಇಡೀ ಪ್ರಕರಣವನ್ನು ನಿರ್ವಾಹ ಮಾಡಿದ್ದಾನೆ ಕವಿ ನೋಡಿ. ಇದು ಉದಾತ್ತತೆ, ಅಗ್ರಾಮ್ಯತ್ವ ಅನ್ನುವುದು ಬೇಕಾಗಿರುವುದು ಕಾವ್ಯದಲ್ಲಿ. ಅವರು ಎರಡು ಬಾರಿ ತಥಾಸ್ತು ತಥಾಸ್ತು ಅಂತಂದರು. ನಮ್ಮಲ್ಲಿ ಸಾಮಾನ್ಯವಾಗಿ ವಿಪ್ಸಾಯಾಮ್ ದಿರುಪ್ತಿ ಅಂತ ಎರಡು ಬಾರಿ ಹೇಳಬೇಕು ಅಂತ, ಹಾಗಾಗಿ ದೇವತೆಗಳು ತಥಾಸ್ತು ತಥಾಸ್ತು ಅಂತಿರ್ತಾರೆ ಅಂತ. ಎರಡು ಬಾರಿ ಹೇಳುವುದು ದೃಢೀಕರಣಕ್ಕೋಸ್ಕರ ಅಂತ. ಒಮ್ಮೆ ಹೇಳಿದ್ರೆ ಅದು ಆಕಸ್ಮಿಕ ಆದೀತು, ಇನ್ನೊಮ್ಮೆ ಹೇಳಿದ್ರೆ ಕನ್ಫರ್ಮ್ಡ್ ಅಂತ ಅನ್ನುವ ಅರ್ಥಕ್ಕೆ, ಸಿಗ್ನೇಚರ್ಗೊಂದು ಎಂಡಾರ್ಸ್ಮೆಂಟು ಅಂತ ಅನ್ನುವಂತೆ. ಹೀಗೆ ವಾಚನ ಮಾಡಿದಾಗ ಕಾವ್ಯ, ಕಾವ್ಯ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ತಿಳಿಯುವಂಥದ್ದಾಗುತ್ತದೆ. ಮುಂದೆ ಗಾಂಧಾರಿಗೆ ಈ ಸುದ್ದಿ ತಿಳಿದು ಅವಳು ಯಾವ ರೀತಿ ರಿಯಾಕ್ಟ್ ಮಾಡಿದಳು ನೋಡಿ. ಗಾಂಧಾರಿಯೂ ಹೆಣ್ಣೆ, ಕುಂತಿಯೂ ಹೆಣ್ಣೆ. ಕುಂತಿ ಮಾತಿನಲ್ಲಿ ರಿಯಾಕ್ಟ್ ಮಾಡಿದರೆ ಗಾಂಧಾರಿ ಕೃತಿಯಲ್ಲೇ ರಿಯಾಕ್ಟ್ ಮಾಡಿಬಿಡ್ತಾಳೆ. ಅವಳು ಇನ್ನೂ ಒಂದು ಮೆಟ್ಟಲು ಮುಂದುವರೆದಂಥವಳು, ಹೆಮ್ಮಾರಿಯರು ಅಂತ ಹೇಳ್ಬೋದು ಕುಮಾರಿಯರು ಅನ್ನೋದಕ್ಕಿಂತ. ಆ ಥರದ್ದನ್ನು ಕಾಣೋಣ. ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲ ಕೇಳಿ ವಿನೋದವೇ, ಕೈ ಮೇಳವಿಸಿತೆ ಮುನ್ನಹ ತಪ್ಪೇನು ತಪ್ಪೇನು, ಕಾಳು ಮಾಡಿದ ನನಗೆ ಮುನಿಪತಿ ಟೌಲಿ ಕಾರಣಲ ಸುಡು, ಈ ಗರ್ಭಾಳಿಗಳ ನೆಂದ ಬಲೆ ಹೊಸೆದಳು 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 ಬಸುರ ನೊಡ ಮುರಿದು. ಏನು ವಿವರಣೆ ಕೊಡಬೇಕು ಹೇಳಿ ಈ ರಾಗಕ್ಕೆ, ಈ ವಾಚನಕ್ಕೆ. ಕಥನ ಕುತೂಹಲ ಅಂತ ರಾಗದ ಹೆಸರು, ತಮಿಳರ ಬಾಯಲ್ಲಿ ಕದನ ಕುತೂಹಲ ಅಂತ ಆಗೋಯ್ತು. ಅದರ ತೊಂದರೆ ಇಲ್ಲ, ಶಂಕರಾಭರಣ ಜನ್ಯವಾಗಿ ದಾಟುಗಳ ಮೂಲಕವೇ ಇರುವಂಥದ್ದು. ಸೆಕೆಂಡ್ ಸ್ಟೆಪ್ನ ಆಲೋಚನೆ ಮಾಡದೇನೆ ಲಾಸ್ಟ್ ಸ್ಟೆಪ್ಗೆ ಬರುವಂಥದ್ದು, ಮಧ್ಯದ ಎರಡು ಮೂರು ಸ್ವರಗಳನ್ನು ದಾಟಿಕೊಂಡು ದಾಟಿಕೊಂಡು ಮಾಡುವಂಥದ್ದು ತಾನೇ. ಅದರ ಮೇಲೆ ಅಪಾರವಾದ ನಿಯಂತ್ರಣ ಇರಬೇಕು ಶ್ರುತಿಯ ಮೇಲೆ, ಸ್ವರಗಳ ಮೇಲೆ. ಆಗ ದಾಟು ಸ್ವರಗಳು ಮಾಡೋದಕ್ಕೆ ಸಾಧ್ಯ.
ಎಸ್ ಜಾನಕಿಯವರು ಶಿವಶಿವ ಎನ್ನದ ನಾಲಿಗೆ ಏಕೆನಲ್ಲಿ ಆಗಲಿ, ಕೊಂಜುಂ ಸೆಲಂಗಿಯಲ್ಲಿ ಶೃಂಗಾರ ವೇಲನೆ ಎನ್ನುವ ಹಾಡಿನಲ್ಲಾಗಲಿ ಮಾಡಿರುವ ದಾಟುಗಳನ್ನು ನೆನೆದಾಗ ಗೊತ್ತಾಗುತ್ತೆ ಏನು ಅಸಾಧಾರಣವಾದಂಥ ಶ್ರುತಿಯ ಮೇಲೆ ಲಯದ ಮೇಲೆ ಹತೋಟಿ ಇರಬೇಕು ಅಂತ. ಇಲ್ಲಿ ಈ ರಾಗವೇ ದಾಟಿನ ಮೇಲೆ ನಿಂತಿರತಕ್ಕಂಥದ್ದು. ಶಂಕರಾಭರಣ ಪಾಪ ಯಾವುದನ್ನು ದಾಟುವುದೇ ಇಲ್ಲ, ದೇವರೇ ಅಂತ ಹೇಳಿಬಿಟ್ಟಿದ್ರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಬರುವಂಥ ಮಧುವಣಗಿತ್ತಿ. ಆದರೆ ಇದು ಎಲ್ಲವನ್ನು ದಾಟಿ ಹೋಗುವಂಥ ಅಭಿಸಾರಿಕೆ ಈ ಒಂದು ಕಥನ ಕುತೂಹಲ. ಅಲ್ಲಿ ಗಾಂಧಾರಿ ಮುಂದಿನ ಸ್ಟೆಪ್ ಏನು ಅಂತ ಯೋಚನೆ ಮಾಡಿದ ಏಕಕಾಲಕ್ಕೆ ಅಲ್ಲಿ ಕೊನೆಗೆ ಮುಟ್ಟಿದ್ದಾಳೆ. ಅವಳಿಗೆ ಮಕ್ಕಳಾದರೂ ಅಂತ ತನಗೆ ಮಕ್ಕಳನ್ನು ಪಡೆದು ಆ ಮಕ್ಕಳನ್ನು ಅವ್ರ ಮೇಲೆ ಛೂ ಬಿಡಬೇಕು, ಮಕ್ಕಳೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾಳೆ ಅಂದರೆ ಯಾವ ಮಟ್ಟಕ್ಕೆ ಇವಳು ದಾಟಿರುವಂಥದ್ದು ಅಂತ ನೋಡಿ. ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲ ಕೇಳಿ ವಿನೋದವೇ, ಕುಂತಿಗೆ ಮಕ್ಕಳ ಜೊತೆ ಆಟ ಆಡುವಂಥ ಅವಕಾಶ ಬಂದುಬಿಡುತ್ತಾ? ಈಗ ಆಗೋ ಮಕ್ಕಳಾಗಿರೋ ಮಗು ಹುಟ್ಟಿದೆ, ಅಷ್ಟೊತ್ತಿಗೆ ಬಾಲ ಕೇಳಿ ವಿನೋದ ಆಯಿತಾ ಅಂತ ಮೂರು ನಾಲ್ಕು ವರ್ಷದ ಮಕ್ಕಳನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾಳೆ ಮುನ್ನ ಮೊದಲಿಗಾಯ್ತಲ್ಲ, ಅದು ಬಹಳ ಸಂಕಟ. ತಪ್ಪೇನು ತಪ್ಪೇನು, ಅಯ್ಯೋ ಇದೊಳಗೆ ಯಾವ ತಪ್ಪಿದೆ? ಆ ವ್ಯಂಗ್ಯ ನೋಡಿ, ನನ್ನದೇ ತಪ್ಪು ಅಂತ. ಯಾಕೆ? ಕಾಳು ಮಾಡಿದ ನನಗೆ ಮುನಿಪತಿ, ನಾನು ದೇವತೆಗಳನ್ನು ಹಿಡಿಯಬೇಕಾಗಿತ್ತು, ಅಥವಾ ದುರ್ವಾಸನಂತೆಯೇ ಉಗ್ರನಾದಂಥ ಮತ್ಯಾವನಾದರೂ ಋಷಿಯನ್ನು ಹಿಡಿಯಬೇಕಾಗಿತ್ತು. ಈ ಶಾಂತನಾದಂಥ ತಪಸ್ವಿ ವ್ಯಾಸ ಖದರಿಲ್ಲ, ಎಂಥದ್ದು ಈತನ ಹಿಡಿದು ಬಿಟ್ಟೆ, ಠೌಳಿಕಾರನಲ್ಲ, ಮೋಸ ಮಾಡಿಬಿಟ್ನಲ್ಲ, ಸುಡು ಈ ಗರ್ಭಾಳಿಗಳ, ಸುಟ್ಟು ಬಿಸಾಕು ಈ ಬಸರಿ ಯಾತಕ್ಕೆ ಅಂತ ಹೊಸೆದಳು. ಇವರು ನಾಲ್ಕು ಸರ್ತಿ ಹೊಸದು ಬಿಟ್ರು, ಏನಿದ್ರೂ ಅದು ಬಂದುಬಿಡಲಿ ಅಂತ ಹೇಳಿಬಿಟ್ಟಿದನು. ಬಸುರನ್ನು ಒಡೆ ಮುರಿದು ಮುಂದೆ ಏನಾಯಿತು ನೋಡಿ. ಉದುರಿದ ಉದರಣಿಯಲಿ ಬಲು ಮಾಂಸದ ಸುರಕ್ತದ ಗಟ್ಟಿಗಳು, ಖಂಡದ ಸುಢಾಳದ ಜಿಗಿಯ ಪೇಸಿಕೆ ನಿಖರ ನೂರೊಂದು. ಉದುರಿದ ಉದರಣಿಯಲಿ ಬಲು ಮಾಂಸದ ಸುರಕ್ತದ ಗಟ್ಟಿಗಳು, ಖಂಡದ ಸುಡಾಳದ ಜಿಗಿದು ಜಿಗಿಯ ಪೇಸಿಕೆ ನಿಖರ ನೂರೊಂದು. ಕೆದರಿದಳು ವಾಮಾಂಘ್ರಿಯಲಿ ನೂಕಿದಳು ಹಾಯ್ಕಿವ ಹೊರಗೆ ನುತ, ನೋಡಿದಳು ಕರೆ ಕೈನೆಯರ ನೆನುತ ಕಠೋರ ಕೋಪದಲ್ಲಿ ಕಠೋರ ಕೋಪದಲ್ಲಿ. ಕಂಪಿತಾದಿ ಗಮಕಳಿಕೆಗಳು ಇಲ್ಲದೆಯೇ ಶುದ್ಧ ಸ್ವರಗಳನ್ನೇ ಹಿಡಿದು ಅವುಗಳನ್ನು ವಿಳಂಬಿಸುವ ಮೂಲಕ ತಾರಕದಲ್ಲಿ ಮಾಡುವ ವಿನ್ಯಾಸದಿಂದ ಕುಂತಲವರಾಳಿಯಲ್ಲಿ ಎಂಥ ಕಠೋರವನ್ನು ತಂದಿದ್ದಾರೆ ನೋಡಿ. ಇದು ರಾಗವನ್ನು ದುಡಿಸಿಕೊಳ್ಳುವ ರೀತಿ. ಊದುರಿದ ಉದರಣಿಯಲ್ಲಿ ಬಲು ಮಾಂಸದ ಸುರಕ್ತದ ಗಟ್ಟಿಗಳು, ಅದು ಬಿದ್ದದ್ದು ಹೇಗೆ ಅಂತ ಆ ಜುಗುಪ್ಸೆಯನ್ನು, ಖಂಡದ ಸುಢಾಳದ ಜಿಗಿಯ ಪೇಸಿಕೆ ನಿಖರ ನೂರೊಂದು, ಆ ಅಸಹ್ಯವನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾನೆ ಕವಿ. ಕೆದರಿದಳು ವಾಮಾಂಘ್ರಿಯಲ್ಲಿ, ಅದನ್ನು ಎಡಗಾಲಲ್ಲಿ ಒದ್ದಳಂತೆ, ಹೀಗೆ ಕಾಲಾಡಿಸಿ ಪೂರ್ತಿ ಎಲ್ಲ ಬಿತ್ತಲ್ಲ ಅಂತ ಒದ್ದು ಅದನ್ನು ನೂಕಿದಳು ಹಾಕಿವ ಹೊರಗೆ, ಏ ಎಸಿರೆ ಇದನ್ನು ಅಂತ ತನ್ನ ಸಖಿಯರಿಗೆ ಹೇಳ್ತಾ ಇದ್ದಾಳೆ. ಕೈ ನೈರು ಅಂತಂದರೆ ಆ ಅಂತಃಪುರದ ದಾಸಿಯರನ್ನು ಕಠೋರ ಕೋಪದಲ್ಲಿ, ಆ ಕೋಪಕ್ಕೆ ಒಂದು ಕಾಠಿನ್ಯ ಬೇರೆ ಬಂದಿದೆ. ಆಗ ವ್ಯಾಸರು ಬರ್ತಾರೆ, ಅಯ್ಯೋ ಏನಿದು ಅನರ್ಥ ಅಂತ. ತನ ತನಗೆ ನಡು ನಡುಗಿ ಕಾಂತ ಜನವು ಬಂದುದು ತಾಯೇ ಬೆಸನೆ ನೆನಲು. ತನ ತನಗೆ ನಡು ನಡುಗಿ ಕಾಂತ ಜನವು ಬಂದುದು ತಾಯೇ ಬೆಸನೆ ನೆನಲು. ಬಿಸುಡಿವ ನೂರ ಗೊರಗೆಂಬ ಮುಹೂರ್ತದಲ್ಲಿ ಮುನಿಪ ವೇದವ್ಯಾಸನಾಕೆಯ ಮನೆಗೆ ಬಂದನು, ಮುನಿಪ ವೇದವ್ಯಾಸನಾಕೆಯ ಮನೆಗೆ ಬಂದನು. ಕಂಡನು ಈ ಕಾಮಿನಿಯ ಕೋಲಾಗಲವಿದೇನು, ಈ ಕಾಮಿನಿಯ ಕೋಲಾಗಲವಿದೇನು ಎಂದು ಬೆಸಗೊಂಡ ಬೆಸಗೊಂಡ.
ಗಾಂಧಾರಿಯ ಗರ್ಭಪಾತದ ಅರುಣೋದಯವಾಗಿದೆ. ಆಗ ಭೌಳಿ ರಾಗ ತಾನೇ ಬರಬೇಕು ಅರುಣೋದಯಕ್ಕೆ ರಾಗ. ಸಖಿಯರು ತನಗೆ ನಡುನಡುಗಿ ಆ ಶಬ್ದಗಳ ಪುನರುಕ್ತಿಯ ರೀತಿ ನೋಡಿ ಅವರೇ ಹೆದರ್ಕೊಂಡು ಕಂಪಿಸ್ತಾ ಬರ್ತಾರೆ. ಇವಳ ಒಂದು ಘೋರವಾದ ರೀತಿ, ಕಣ್ಣಿಗೆ ಪಟ್ಟಿ ಕಟ್ಟಿದ್ರೂ ಮುಚ್ಚಿದ ಕಣ್ಣಿಂದ ಕಿಡಿಸೂಸುವಂತೆ ಇದೆ. ಅವಳು ಬೈದದ್ದನ್ನು ನೋಡಿ ಬರ್ತಾರೆ, ಏನಮ್ಮ ಏನು ಮಾಡಬೇಕು ಅಂದರೆ, ಬಿಸುಡಿವ ನಾನು ಊರ ಹೊರಗೆ, ಆ ಡ್ರೈನೇಜಲ್ಲಿ ಹಾಕಬೇಡಿ, ಊರಾಚೆನೇ ಎತ್ತೆಸ್ದು ಬಿಡಿ ಅಂತಿದ್ದಾಳೆ ಅವಳು. ಇವಳ ಪುಣ್ಯ ಅಥವಾ ಲೋಕದ ಪಾಪವಶಾತ್ ಇದನ್ನು ಎತ್ತೆಸ್ದಿದ್ದಿದೆ ದುರ್ಯೋಧನಾದಿಗಳು ಹುಟ್ಟುತ್ತಾ ಇರಲಿಲ್ಲ. ಆಗಲೇ ವ್ಯಾಸರು ಬರ್ತಾರೆ. ವೇದವ್ಯಾಸರ ಆಗಮನ ಎಲ್ಲ ಬಹಳ ಶಕುನಪೂರ್ಣ ಸಾಂಕೇತಿಕವಾದದ್ದು. ಮಹಾಭಾರತ ಕಥಾನಕ ಇನ್ನೆಲ್ಲೋ ಅಡ್ಡ ತಿರುಗಬೇಕು, ಅವರು ಬಂದು ಅದನ್ನು ಯಾವುದೋ ಒಂದು ಟ್ರ್ಯಾಕ್ನಲ್ಲಿ ಇಟ್ಟು ಹೋಗ್ತಾರೆ. ಕವಿ ತನ್ನ ಕಾವ್ಯದಲ್ಲಿ ಮತ್ತೆ ಮತ್ತೆ ಎಡತಾಕಿದರೂ ಕೂಡ ಕಾವ್ಯದ ವ್ಯಕ್ತಿಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರದೇ ಇರತಕ್ಕಂಥದ್ದು ತುಂಬ ಅಸಾಧಾರಣವಾದದ್ದು. ಅಂಥ ಒಂದು ಅಸಿಧಾರ ವ್ರತ ವ್ಯಾಸರದು. ಬಂದು ಕಂಡನಿ ಕಾಮಿನಿಯ ಕೋಲಾಹಲವನ್ನು ಬಯಸಿ ಬಯಸಿ ಸಂತಾನ ಪಡ್ಕೊಂಡವಳು. ಆದರೆ ಏನು ಮಾಡ್ತಾಳೆ, ಎರಡೂವರೆ ವರ್ಷ ಆದರೂ ಗರ್ಭ ಸಂತಾನವಾಗಿ ಅವತರಿಸಲೇ ಇಲ್ಲ. ಹಾಗಾಗಿ ದುರ್ಯೋಧನ ಅದು ಹೇಳ್ತಾ ಇದ್ದಿದ್ದು, ತನ್ನ ವಯಸ್ಸನ್ನು ಎಲ್ಲಿಂದ ಗಣಿಸಬೇಕು, ತಾಯಿಗೆ ಗರ್ಭವಾಗಿದ್ದರಿಂದ ಎಣಿಸಬೇಕು ಅಂತ. ಯಾಕೆ ಉಪನಯನಾದಿಗಳಲ್ಲಿ ಹೇಳೋಲ್ವೇ, ಗರ್ಭಾಷ್ಟಮದಲ್ಲಿ ಉಪನಯನ ಬ್ರಾಹ್ಮಣರಿಗೆ, ಗರ್ಭ ಏಕಾದಶದಲ್ಲಿ ಕ್ಷತ್ರಿಯರಿಗೆ, ಗರ್ಭದ್ವಾದಶದಲ್ಲಿ ವೈಶ್ಯರಿಗೆ ಅಂತ. ಹಾಗಾಗಿ ಗರ್ಭದಿಂದಲೂ ಎಣಿಸ್ತಾರೆ, ಅದು ಬುದ್ಧಿವಂತರ ಲಕ್ಷಣ. ನಿಮ್ಮ ವಯಸ್ಸು ಎಷ್ಟು ಅಂದರೆ 44 ಅಂದರೆ 44 ಪ್ಲಸ್ 9 ತಿಂಗಳು, ಅದನ್ನಲ್ವಾ ಹೇಳಬೇಕಾಗಿದ್ದು. ಆ ಒಂದು ಅವಧಿಯನ್ನು ನಾವು ಮರೆತು ಬಿಡ್ತೀವಿ, ತಾಯಿ ಹೊಟ್ಟೆಯಲ್ಲಿ ಇದ್ದಂಥದ್ದು ತಾಯಿಯನ್ನು ಮರೆತು ಬಿಡ್ತೀವಿ ಅಂತ. ದುರ್ಯೋಧನ ಮಹಾ ಮಾತೃಭಕ್ತ, ಅದನ್ನು ಲೆಕ್ಕ ಇಟ್ಕೊಂಡು ತಾನು ಕುಲಜ್ಯೇಷ್ಠ ಅಂತ ಹೇಳ್ತಾನೆ. ಇಲ್ಲಿ ವ್ಯಾಸರು ಇಷ್ಟು ವರ್ಷ ಆದರೂ ಅನುಗ್ರಹ ಮಾಡಿದ್ದು ಹೀಗಾಯ್ತಲ್ಲ ಅಂತ ಅವಳಿಗೆ ಕೋಪ ಬಂದಿದೆ. ಆ ರೀತಿಯಾದ ಕೆಲಸಕ್ಕೆ ಇವರೀಗ ಪರಿಹಾರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅವಳ ವರ್ತನೆ ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದನ್ನು ಕವಿ ಶಬ್ದಚಿತ್ರಗಳಲ್ಲಿ ಹೇಳುವ ರೀತಿ ನೋಡಿ. ಸಂತಾನಕ್ಕೆ ಕುಮಾರರ ಗೆರುವೆನ ಮುನ್ನ ಭರತ ಸಂತಾನಕ್ಕೆ ಕುಮಾರರ ಗೆರುವೆನ ಮುನ್ನ ಎಂದು ಗರ್ಭವ ಧರಿಸಿದೆನು ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರ ಭಾವಿತವ ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರಭಾವಿತವ ಭರತ ಸಂತಾನಕ್ಕೆ ಕುಮಾರರ ಗೆರುವೆ ನಾಮುನ್ನ ಎಂದು ಗರ್ಭವ ಧರಿಸಿದೆನು ವರುಷ ಎರಡಾಯಿತು ಇದರ ಭಾರವ ಧರಿಸಿದೆನು ವರುಷ ಎರಡಾಯಿತು ಇದರ ಭಾರವ ಧರಿಸಿದೆನು ದಾಯಾದ್ಯರೊಳಗವತರಿಸಿದನು ಮಗನು ದಾಯಾದ್ಯರೊಳಗವತರಿಸಿದನು ಮಗನು ಎನುತ ಮುಗದಿರುಗಿದಳು ಗಾಂಧಾರಿ ಮುಗದಿರುಗಿದಳು ಗಾಂಧಾರಿ. ಗಾಂಧಾರಿಗೆ ಕೋಪ ಬಂದಿದ್ದಕ್ಕೆ ಕಾರಣ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಭರತ ಸಂತಾನಕ್ಕೆ ಕುಮಾರಕರ ಹೆರವೆ ನಾ ಮುನ್ನ, ಅದು ಬಹಳ ಮುಖ್ಯ, ನಾನು ಫಸ್ಟ್ ಮಾಡ್ತೀನಿ ಅಂತ. ಈ ಫಸ್ಟನ್ನು ಇಟ್ಟುಕೊಂಡವರು ಮಾತ್ರ ತುಂಬ ತುಂಬ ಕಾಡ್ತಾರೆ, ತಾವೂ ಕೂಡ ಕಾಡಲ್ಪಡ್ತಾರೆ. ಯಾಕೆಂದರೆ ಫಸ್ಟ್ ಅನ್ನೋದು ಒಂದು ಕಾಲಘಟಕದ ಅವಧಿಯಲ್ಲಿ ನಡೆಯುವಂಥದ್ದು, ಅದಕ್ಕಿಂತ ಮಾಡಿದ್ದೇನು ಅನ್ನೋದು ಬಹಳ ಮುಖ್ಯ. ಅಕ್ಕಿಯೊಳಗನ್ನವನ್ನು ಮೊದಲು ಕಂಡವರಾರು, ಅಕ್ಕರದ ಬರಹಗಳ ಕಲಿಸಿದವರಾರು, ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿಬಂಧುಗಳ ದಕ್ಕೂದೆ ಜಸ ನಿನಗೆ ಮಂಕುತಿಮ್ಮ. ಮೊದಲು ಮಾಡಿದ್ವಿ ಅನ್ನೋದು ಅಷ್ಟು ಮುಖ್ಯವಾಗೋಲ್ಲ, ಆ ಹೊತ್ತಿಗೆ ಅದು ಮುಖ್ಯ, ಮಾಡಿದ್ದೇನು ಅನ್ನೋದು ತುಂಬ ಮುಖ್ಯ.
ಮೊತ್ತ ಮೊದಲು ಗಡ್ಡ ಬೋಳಿಸಿಕೊಂಡೆ ಅಂತ ಯಾವನಾದರೂ ಹೇಳಿದ್ರೆ ಅದರೊಳಗೆ ಏನು ಬಂತು ವಿಶೇಷ? ಬ್ಲೇಡನ್ನು ಕಂಡಿಡಿದೆ ಅಂದರೆ ಅದೊಂದು ವಿಶೇಷ. ಅದು ಬಿಟ್ಟು ಇನ್ನೆಂಥದ್ದು ಉಂಟು? ಹೀಗಾಗಿ ಕೆಲವರು ಈ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸು, ಅದೇ ರೀತಿಯಾಗಿ ಒಮ್ಮೆ ಆಂಧ್ರದ ಪ್ರಸಿದ್ಧ ಅವಧಾನಿ ನಾಗಮಣಿ ಶರ್ಮಾ ಅವರ ದ್ವಿಸಹಸ್ರಾವಧಾನದಲ್ಲಿಯೋ ಸಹಸ್ರಾವಧಾನದಲ್ಲಿಯೋ ನೀವು ಒಂದು ಗಿನ್ನಿಸ್ ಬುಕ್ಗೆ ಆತಕ್ಕೆ ಎಂಟ್ರಿ ಆಗಿಲ್ಲ ಅಂದರೆ ಗೋಳ್ಳನು ಪೆಂಚೇವಾಳ್ಳಕ್ಕೂ ಕೀಳ್ಳನು ಒಂಚೇವಾಳ್ಳಕ್ಕೂ ಗಿನ್ನೀಸುಲುಂಡಗ ಮಳ್ಳಿ ಮಳ್ಳಿ ನೇನೆಂದು ಕೈಯ ಮಹಿತ ಮನಸ್ವಿ ಅಂತ ಒಂದು ಪದ್ಯ ಹೇಳಿದರು. ಉಗುರು ಬೆಳೆಸೋರಿಗೆ, ಗಡ್ಡ ಬೆಳೆಸೋರಿಗೆ, ಇವರಿಗೆ ಗಿನ್ನಿಸ್ ಬುಕ್ ಇರೋದು, ನಮ್ಮಂಥವ್ರಿಗಲ್ಲ. ನಾನು ಯಾತಕ್ಕಲ್ಲಿ ಹೋಗಿ ಬೀಳಲಿ ಅಂತ ಹೇಳಿಬಿಟ್ಟಿದ್ವಿ. ಸೌತೆಕಾಯಿಯನ್ನು ಲಕ್ಷ ತುಂಡುಗಳಾಗಿ ಹೆಚ್ಚುತ್ತೀನಿ ಅಂತ, ಅದರಿಂದ ಬಂದ ಲಾಭ ಏನು? ಒಂದು ಅಡುಗೆನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ. ಹೀಗೆ ಚಪಾತಿಯನ್ನು ನಾನು ಊರಾಗಿ ಲೆಕ್ಕ ರಟ್ಟಿಸಿದೆ ಅಂತ ಅನ್ನುವುದು, ಒಂದು ಊರಿಗೆಲ್ಲ ಆಗುವಷ್ಟು ದಪ್ಪಗಿರ್ತಕ್ಕಂಥ ಒಂದು ರೊಟ್ಟಿನ ತಯಾರು ಮಾಡಿದೆ ಅಂತ. ನಾಯಿ ನರಿಗಳು ಕೂಡ ತಿನ್ನೋದಿಲ್ಲ ಅದನ್ನು. ಇಂಥವು ಹೀಗೆ ಫಸ್ಟ್ ಅನ್ನುವುದರೊಳಗೆ ಇದು ಬೆಸ್ಟ್ ಆಗಬೇಕೇ ಹೊರತು ಫಸ್ಟ್ ಆಗಬೇಕು ಅಂತ ಏನಿಲ್ಲ. ಈ ಪ್ರಾಥಮ್ಯದ ಪೈತ್ಯ ಏನನ್ನೆಲ್ಲ ಮಾಡಿಬಿಡುತ್ತೆ ಇವಳಿಗೆ, ಅದು ಆಗಿ ಗರ್ಭಸ್ರಾವವನ್ನೇ ಮಾಡಿಕೊಂಡಳು. ಗರ್ಭವ ಧರಿಸಿದೆನು ನಿಮ್ಮಡಿಯ ಕೃಪೆಯಿಂದ, ನಿಮ್ಮ ಪಾದದ ಕೃಪೆ ಇದೆಯಲ್ಲ ಆ ವ್ಯಂಗ್ಯ ನೋಡಿ, ಅಲ್ಲಿ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾನವೇ ಲೇಸು ಅಂತಂತಂತೆ ಇಲ್ಲಿ ಕೂಡ ಹಾಗೆ ಹೇಳ್ತಾ ಇದ್ದಾಳೆ. ವರ್ಷವೆರಡಾಯಿತು, ಎರಡು ವರ್ಷ ಈ ಗಜಗರ್ಭ ಇದನ್ನು ಎಲ್ಲಿಂದ ಹೊರೋದು? ಭಾರವ ಧರಿಸಿದೆನು. ಹೆಣ್ಣು ಯಾವತ್ತು ಗರ್ಭವನ್ನು ಭಾರ ಅಂತಾಳೋ ಅವತ್ತು ಹೆಣ್ತನವೇ ಅವಳಿಗೆ ಭಾರವಲ್ವ? ಅದು ಹಾಗೆ ಹೇಳ್ತಿದ್ದಾಳೆ. ದಾಯಾದ್ಯರೊಳಗೆ ಅವತರಿಸಿದನು ಮಗ. ಯಾರ್ಯಾರಲ್ಲೂ ಆಗಿದ್ದರೆ, ಇವಳು ತಂಗಿಗಾಗಿದ್ದರೆ ಅವಳಿಗೆ ಸಂಕಟ ಆಗ್ತಾ ಇರಲಿಲ್ಲ, ಓರಿಗಿತ್ತಿಗಾಗ್ಬಿಡುತ್ತಲ್ಲ ಅದು ಬಂದಿದ್ದು ಸಂಕಟ ಅಂತ ಮುಗ ತಿರುಗಿದಳು. ಮುಖ ತಿರುಗಿಸ್ಕೊಂಡ್ಬಿಡ್ತಾಳೆ, ಇವಳ ಜೊತೆ ಮಾತು ಆಡಬಾರ್ದು ಅಂತ. ಅವರು ಕಾಣ್ತಾ ಇಲ್ಲ, ಅವರ ಧ್ವನಿ ಕೂಡ ಡೈರೆಕ್ಟಾಗಿ ಕೇಳಬಾರ್ದು ಅನ್ನುವಂತೆ ಮುಖ ತಿರುಗಿಸ್ಕೊಂಡ್ಬಿಡ್ತಾಳೆ ಗಾಂಧಾರಿ. ಇಷ್ಟು ಚೆನ್ನಾಗಿ ಪದ್ಯವನ್ನು ಬರೆಯುವಂಥದ್ದು ಈ ಪದ್ಯ. ರಚನಾ ಶಿಲ್ಪ ಇದೆಯಲ್ಲ, ಯಾವ ಮಾತುಗಳು ಹೆಚ್ಚಲ್ಲ, ಯಾವ ಮಾತು ಕಡಿಮೆಯಲ್ಲ. ಈ ಪಾತ್ರ ಆ ಹೊತ್ತಿಗೆ ಹೀಗೇ ಆಡಬೇಕು ಅನ್ನುವಂಥದ್ದು. ಆಗ ಅವರು ಬೈತಾರೆ, ಚೆನ್ನಾಗಿ ಉಗಿತಾರೆ. ಹೆಂಗುಸಲ ಮಹಾತ್ಮರ ಪರಿಯ ನೀನೆಂತರಿವೆ, ಮರುಳ ಹೆಂಗುಸಲ ಮಹಾತ್ಮರ ಪರಿಯ ನೀನೆಂತರಿವೆ, ಗರ್ಭೋತ್ಕರವ ಕೆಡಿಸಿದೆ ಪಾಪಿ ನೀ ಸಾರೆನುತ ಮುನಿ ಮುಳಿದು, ತರಿಸಿದನು ಘೃತ ಪೂರಿತದ ಕೊಪ್ಪರಿಗೆಗಳನ್ನೊಂದೊಂದರೊಳಿರಿಸಿ, ತರಿಸಿದನು ಕೃತಪೂರಿತದ ಕೊಪ್ಪರಿಗೆಗಳ ಒಂದೊಂದನೊಂದರೊಳಿರಿಸಿ, ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ. ವ್ಯಾಸರು ಕೂಡ ಕುಮಾರವ್ಯಾಸನ ಒಂದು ಬಾನಿಯಲ್ಲೇ ಬಂದವರಾದರು. ಕವಿಯ ಮನೋಧರ್ಮ ಅನ್ನೋದೊಂದು ಇರುತ್ತೆ. ಎಷ್ಟು ಪಾತ್ರಗಳ ಮನೋಧರ್ಮ ಆದರೂ ಕವಿ ಮನೋಧರ್ಮ, ಆ ಕವಿ ಮನೋಧರ್ಮ ಅನ್ನುವ ಕಲರ್ಡ್ ಗ್ಲಾಸಿನ ಮೂಲಕವೇ ಎಲ್ಲ ವಿಷನ್ನು ಕೂಡ ಬರಬೇಕಾಗುತ್ತದೆ. ಕುಮಾರವ್ಯಾಸನದು ಒಂದು ಮಟ್ಟದ ರೂಕ್ಷ ಪ್ರಕೃತಿ, ಆದರೆ ಬಹಳ ಆಪ್ಯಾಯನವಾದದ್ದು, ಎಂಡಿಯರಿಂಗ್ ರಸ್ಟಿಕ್ ನೇಚರ್ ಆ ರೀತಿಯಾದದ್ದು. ಹಾಗಾಗಿ ಮರುಳ ಹೆಂಗಸಲ ಮಹಾತ್ಮರ ಪರಿಯ ನೀನೆಂತರವೆ, ಅಯ್ಯೋ ಅವಿವೇಕಿ ದೊಡ್ಡವರ ರೀತಿನೇ ನಿನಗೆ ಗೊತ್ತಿಲ್ವಲ್ಲ ಅಂತ ವ್ಯಾಸರು ಬೈದು, ಇದು ಅಪ್ಪಟ ಕುಮಾರವ್ಯಾಸೀಯವಾದ ಸ್ಟೈಲು. ಗರ್ಭೋತ್ಕರವ ಕೆಡಿಸಿದೆ ಪಾಪಿ ಅಂತ ಅಂದು, ಆದರೆ ಅಂಥ ದೊಡ್ಡವ್ರಿಗೂ ಅಂದಮೇಲೆ ಕರುಣೆ ಕಕ್ಕುಲಾತಿ ಇದ್ದೇ ಇರ್ತೆ, ಹಾಳಾಗಿ ಹೋಯ್ದಿಯಲ್ಲ ಅಂತಂದ್ಬಿಟ್ಟು ಮತ್ತೆ ಸರಿ ಮಾಡುವಂಥದ್ದು ಅಂತ ಹೇಳಿ, ನೀನು ಹಾಳಾಗಿ ನೆಗೆದು ಬೀಳು ಎತ್ತರ ಆದರೂ ಸಾರು ಅಂತಂದವರು, ತರಿಸಿದನು ಘೃತಪೂರಿತದ ಕೊಪ್ಪರಿಗೆಗಳ ಆ ಘೃತ ಭಾಂಡಗಳಲ್ಲಿ ಒಂದೊಂದರೊಳಗೆ ಒಂದೊಂದನ್ನು ಆ ತುಂಡಗಳನ್ನು ಇರಿಸಿ, ಇವಳು ಲೆಕ್ಕಕ್ಕೆ 101 ಮಾಡಿಟ್ಟಿದ್ದಳು, ಪರವಾಗಿಲ್ಲ ಅಷ್ಟು ಹೊಡ್ಕೊಂಡಿದ್ಲು. ಒಂದು ಏಟಿಗೆ 25, ಹಾಗಾಗಿ 4 ಏಟಿಗೆ 100 ಅವರು ಹಾಡಿದ್ರಲ್ಲ ಹೊಸದಳು ಹೊಸದಳು ಅಂತ 4 ಅದಕ್ಕೆ ತಕ್ಕಂತೆ 100 ಲೆಕ್ಕ ಇಲ್ಲಿ ಸಿದ್ಧವಾಗಿದೆ. ಆಮೇಲೆ ಮಂತ್ರಪೂರಿತವಾದ ಜಲವನ್ನು ತಳಿದರು. ಆಗ ಅತ್ತ ಭೀಮ ಉದಿಸಿದ, ಅಂದು ಇರುಳೆ ಇವನು ಕೂಡ ಉದಿಸಿದ ದುರ್ಯೋಧನ.
ಅದು ನೋಡಿ, ಭೀಮ ಬೆಳಗುವವನು, ಬೆಳಕಿನಲ್ಲಿ ಹುಟ್ಟಿದ್ದು, ಇವನು ರಾತ್ರಿಯಲ್ಲಿ. ಆಗ ಹೇಳ್ತಾನೆ, ಕುಲಕ್ಕೆ ಕಂಟಕನಾದೊಡೊಬ್ಬನ ಕಳೆವುದು ದೂರದ ಅಳವಿಯಲ್ಲಿ, ಕಳೆವುದು ಕುಲವನೊಂದನು ದೇಶವನು ದೇಶದ ಅಳಿವಿನಲ್ಲಿ ಊರ ಕೆಳಿಸುವುದು, ಇಳೆಯ ನಖಿಲವ ಬಿಸುಡುವುದು ತನ್ನುಳಿವ ಮಾಡುವುದೆಂಬ ವಚನವ ತಿಳಿವುದೀತನ ಬಿಸುಟು ಕಳೆ ನೀನೆಂದನಾ ವಿದುರ ಅಂಥೇಳಿ, ತೇಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಕುಲಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ಯಾವ ಒಂದು ಮಾತು ಉಂಟು ಮಹಾಭಾರತದ್ದು, ಅದನ್ನು ಅನುವಾದ ಮಾಡಿದ್ದಾನೆ. ಸಾರಾಲಂಕಾರ ಉತ್ತರೋತ್ಕರ ಉತ್ಕರ್ಷವನ್ನು ತೋರಿಸುವಂಥದ್ದು. ವಿದುರ ಹೇಳಿದ, ಆದರೆ ಸುತನ ಮೋಹದ ತಿಮಿರವ ದುಸ್ಥಿತಿಯನ್ನು ಈಕ್ಷಿಸಲು ಇವುದೇ ಮಗನ ಅವತಾರದ ಕತ್ತಲು ಇವನನ್ನು ಕಣ್ಣಿಗೆ ಕವದು ಯಾವ ವಾಸ್ತವವನ್ನು ನೋಡದಂತೆ ಮಾಡಿತು ಅಂತ ಧೃತರಾಷ್ಟ್ರನ ಬಗ್ಗೆ ಹೇಳಿದ. ಇನ್ನು ಹೀಗೆ ಆದ ಮೇಲಿಂದ ನಾವು ನೇರವಾಗಿ ಮತ್ತೆ ಹೋಗುವಂಥದ್ದು ಎಲ್ಲಿಗೆ ಅಂತಂದರೆ, ಈ ಗಾಂಧಾರಿ ಮಕ್ಕಳನ್ನು ಅಭ್ಯುದಯವನ್ನು ಮಾಡಿಸಿಕೊಂಡದ್ದಕ್ಕೆ. ಅರ್ಜುನನು ಧಾರುಣಿಯೋಳು ದಿಸದ ಮುನ್ನ ತಿಂಗಳ ನೆಣಿಸಿದರೆ ಮೂರಾಯಿತು ಮಧುರೆಯ ರಾಜಭವನದಲ್ಲಿ ಗುಣರಹಿತನ ಅಚ್ಯುತನು ವರ ಶ್ರಾವಣ ಬಹುಳದಷ್ಟಮಿಯಿರುಳು ರೋಗಿಣಿಯಲಾವತರಿಸಿದನಲೈ ದೇವಕಿಯ ಜಠರದಲ್ಲಿ ದೇವಕಿಯ ಜಠರದಲ್ಲಿ. ಒಂದು ವಿಲಕ್ಷಣವನ್ನು ನಾವೀಗ ಕೇಳಿದ್ವಿ. ಮೋಹನ ಕಲ್ಯಾಣಿ ವೇಣುವಿನಲ್ಲಿ ಆಗ್ತಾ ಇತ್ತು, ಇಲ್ಲಿ ಶಂಕರಾಭರಣ ರಾಗದಲ್ಲಿ ಬರ್ತಾ ಇತ್ತು. ಕಷ್ಟದ ಕೆಲಸ ಇಷ್ಟವಾಗಿಯೇ ಆಗಿದೆ. ಇದು ಒಳ್ಳೆಯ ಸಂಕೇತವೂ ಚೆನ್ನಾಗಿದೆ. ಕೃಷ್ಣ ಮನೋಹರವಾದ ಆ ವ್ಯಕ್ತಿತ್ವವೇ ಮಧುರ ಮೋಹನವಾದದ್ದು, ಕಲ್ಯಾಣಕಾರಿಯಾದದ್ದು. ಕೃಷ್ಣನ ಅವತರಣ ಆಯಿತು, ಇತ್ತ ಅರ್ಜುನನ ಅವತರಣವೂ ಆಯಿತು, ನರನಾರಾಯಣರು ಅವತರಿಸಿದ್ರು. ಅದಕ್ಕೇನೋ ಪ್ರಾಯಶಃ ಒಬ್ಬರು ಒಂದು ರಾಗದಲ್ಲಿ ಇನ್ನೊಬ್ಬರು ಇನ್ನೊಂದು ರಾಗದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಬರೆದದ್ದು ಮೋಹನ ಕಲ್ಯಾಣಿ, ಹಾಡಿದ್ದು ಶಂಕರಾಭರಣ, ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ನರನಾರಾಯಣ ಅವತಾರ ಅರ್ಜುನ ಕೃಷ್ಣನಿಗಿಂತ 30 ದಿವಸಗಳಿಗೆ ಕಿರಿಯ ಅಂತ ಒಂದು ಲೆಕ್ಕ, ಇನ್ನೊಂದು ಲೆಕ್ಕದ ಪ್ರಕಾರ 4 ತಿಂಗಳು, ಇಲ್ಲಿ ಕುಮಾರವ್ಯಾಸ 3 ತಿಂಗಳು ಅಂತ ಹೇಳಿದ್ದಾನೆ. ಒಟ್ಟಿನಲ್ಲಿ ಒಂದು ಸ್ವಲ್ಪ ಕಾಲಕ್ಕೆ ಕಿರಿಯ. ಕೃಷ್ಣ ಹುಟ್ಟಿದ್ದಾನೆ, ಕಥಾನಾಯಕನ ನಾಯಕನೇ ಆದಂಥವನ ಅವತರಣ. ಆಮೇಲೆ ಇವನು ಹೇಳುವುದು ನೋಡಿ, ಅರ್ಜುನ ಉದಿಸುವ ಮುನ್ನ ತಿಂಗಳ ನೆನೆಸಿದರೆ ಮೂರಾಯಿತು ಮಧುರೆಯ ರಾಜಭವನದಲ್ಲಿ ಗುಣರಹಿತನು ಅಚ್ಯುತನು ಅಂತ. ಕೃಷ್ಣನ ಬಗ್ಗೆ ಹೇಳುವಾಗ ಅವನು ಗುಣರಹಿತನಾದ ಅಚ್ಯುತ, ನಿರ್ಗುಣ ನಿರಾಕಾರ ಅಂತ ತೋರಿಸುವಂಥ ಪ್ರಯತ್ನ. ಅವನಿಗೆ ಜನ್ಮ ಅಂದರೆ ಏನು? ಶಂಕರರು ಗೀತಾಭಾಷ್ಯದಲ್ಲಿ ಆ ಕಾರಣವೇ ಪರಮಾತ್ಮ ಹುಟ್ಟಿದಂತೆ ಬೆಳೆದಂತೆ ಮಾನವ ಶರೀರವನ್ನು ತಾಳಿದಂತೆ ಜಾತ ಇವ ಅನ್ನುವ ಮಾತನ್ನೇ ಬಳಸ್ತಾರೆ, ಹಾಗಾಯಿತು ಅಂತ. ಅದು ಒಂದು ವಿನೋದ. ಅವತರಣ ಕೇವಲ ಲೋಕಾನುಗ್ರಹ ಕಾಮ್ಯದಿಂದ ಮಾತ್ರ, ಇನ್ಯಾವುದೂ ಅಲ್ಲ ಅಂತ. ಶ್ರಾವಣ ಬಹುಳದ ಅಷ್ಟಮಿಯ ಇರುಳಳು ಅಂತ ಅವನ ತಿಥಿ ನಕ್ಷತ್ರ ಎಲ್ಲವನ್ನೂ ಹೇಳಿದ್ದಾನೆ ಕವಿ. ಮಿಕ್ಕವರಿಗೆ ಯಾವುದನ್ನು ಅವನು ಹೇಳ್ತಾ ಬಂದಿಲ್ಲ. ಅರ್ಜುನ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ಹುಟ್ಟಿದ, ಭೀಮ ಮಘ ನಕ್ಷತ್ರದಲ್ಲಿ ಹುಟ್ಟಿದ, ಈ ರೀತಿಯಾದದ್ದನ್ನೆಲ್ಲ ಅವನು ತಂದುಕೊಟ್ಟಿಲ್ಲ. ಮುಖ್ಯ ಅವನಿಗೆ ಕೃಷ್ಣ ಕಥೆ, ಹಾಗಾಗಿ ಅವನಿಗೆ ಎಲ್ಲವನ್ನು ಹೇಳಿದ್ದಾನೆ. ಮಿಕ್ಕವರಿಗೆ ಡಿಟ್ಟೋ ಡಿಟ್ಟೋ ಅಂತ ಏನು ಬೇಕಾದ್ರೂ ತೆಗೆದುಕೊಳ್ಳಬಹುದು. ರೋಹಿಣಿಯಲ್ಲಿ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ದೇವಕಿಯ ಜಠರದಲ್ಲಿ ಅಂತ ಕೃಷ್ಣನ ಹುಟ್ಟಿಗಾಗಿ ಒಂದು ಪದ್ಯವನ್ನು ಇಟ್ಟಿದ್ದಾನೆ. ಹೀಗೆ ಕರ್ಣನ ಜನನದಿಂದ ನಿನ್ನೆ ಕೊನೆ ಮಾಡಿದ್ವಿ, ಇವತ್ತು ಕೃಷ್ಣನ ಜನನಕ್ಕೆ ಕೊನೆ ಮಾಡ್ತಾ ಇದ್ದೀವಿ. ಮುಂದೆ ಪಾಂಡುವಿನ ಅವಸಾನಾದಿಗಳಿಂದ ನಾಳಿನ ಕಾರ್ಯಕ್ರಮ ನೋಡೋಣ. ಓಂ ತತ್ಸತ್. ಫಲಶ್ರುತಿ ಉಂಟು. ಕಾ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 ಕ
ಹೇಮಕುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರ ನದಿಯ ತೀರದಲ್ಲಿ ಶ್ರೀ ಮುಕುಂದ ಅರ್ಪಣವೆನಿಸಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು ಈ ಮಹಾಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಈ ಮಹಾಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಹೇಮಕುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರ ನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣಯನಿಸಿ ಶತಭೂಮಿ ದೇವರಿಗಿತ್ತ ಫಲವಗುದೂ.